ಸಾಯಿ ರಾಮ್ ಆತ್ಮೀಯ ವೀಕ್ಷಕ ಬಾಂಧವ್ರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ಶನಿವಾರ ಮಾಮೂಲಿನಂತೆ ನಿಮ್ಮ ಫೋನ್ ಕರೆಗಳನ್ನ ಸ್ವೀಕರಿಸಿ ಪರಿಹಾರ ತಿಳಿಸುವಂಥ ಸಮಯ ಇತ್ತು ಆದರೆ ಇವತ್ತು ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀವಿ ಯಾಕೆಂದರೆ ಭಾಳಷ್ಟು ಜನ ಪತ್ರ ಬರೆದಿದ್ದಾರೆ ನಮಗೆ ಆ ಪತ್ರಗಳಿಗೆ ಇವತ್ತು ಸಾಧ್ಯವಾದಷ್ಟು ಉತ್ತರ ಕೊಡೋಣ ಅಂತೇಳಿ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಮುಂಚೆ ನಾನು ಕೆಲವೊಂದು ವಿಶೇಷ ಸೂಚನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಕೆಲವು ಪತ್ರಗಳು ಬರೆದಿದ್ದಾರೆ ಪೇಜ್ ಸಿಕ್ಕಾಪಟ್ಟೆ ಬರೆದಿದ್ದಾರೆ ಅವ್ರ ಇವ್ರ ಬಗ್ಗೆ ಪಕ್ಕದ ಮನೆಯವರು ಆರು ಎದುರುಗಡೆ ಮನೆಯದು ಅಣ್ಣ ತುಂಬ ಬಂದು ಬಳಗದಲ್ಲ ನಿಮ್ಗೇನಿದೆಯೋ ಅದನ್ನು ನಾಲ್ಕೆ ಲೈನಲ್ಲಿ ಬರೀರಿ ಅಷ್ಟೇ ತುಂಬ ಪೇಜ್ಗಟ್ಟಲೆ ಪತ್ರ ಬರೆದಿರೋ ನಂಗೆ ಓದೋಕ್ಕೆ ಸಮಯ ಇಲ್ಲ ಮತ್ತು ಅದು ಓದೋಕ್ಕೆ ಹೋದರೆ ಒಂದು ಪೂರ್ತಿ ಎಪಿಸೋಡ್ ನಿಮಗೆ ಆಗಿಬಿಡುತ್ತೆ ಅದರಿಂದ ನೋಡಿ ಇಲ್ಲಿ ಯಾರೋ ಒಬ್ಬರು ಪು ತುಂಬ ಚೆನ್ನಾಗಿ ಪತ್ರ ಬರೆದಿದ್ದಾರೆ ನೋಡಿ ಇದರಲ್ಲಿ ಒಂದೇ ಪೇಜಲ್ಲಿ ತುಂಬ ಚೆನ್ನಾಗಿ ಕೇಳಿ ಬರೆದಿದ್ದಾರೆ ಒಂದೇ ಪೇಜಲ್ಲಿ ನಿಮ್ಮ ಸಮಸ್ಯೆ ಏನು ಅಷ್ಟು ಬರೀರಿ ಅದು ಬಿಟ್ಬಿಟ್ಟು ಏನೇನೋ ಕತೆ ಹೇಳಿದ್ದೀರಾ ಒಂದು ಲೆಟ್ರ್ ಓದಬೇಕಾದ್ರೆ ಹದಿನೈದ್ರ ಇಪ್ಪತ್ತು ನಿಮಿಷ ಆದರೆ ಕಾರ್ಯಕ್ರಮ ಬೇರೋದು ಹೆಂಗೆ ಮಾಡೋದು ನಾವು ಅದರಿಂದ ನೀವು ಪತ್ರ ಬರೆಯೋದಿದ್ದರೆ ಒಂದೇ ಪೇಜಲ್ಲಿ ಕ ಸಂಕ್ಷಿಪ್ತ ಬರೀರಿ ಇಲ್ಲದ್ರೆ ನಾವು ಓದೋದಿಲ್ಲ ನಂಬರ್ ಒನ್ ಪತ್ರವನ್ನು ಬರೀಬೇಕಾದ್ರೆ ಕರೆಕ್ಟ್ ನಿಮ್ಮ ಅಡ್ರೆಸ್ಸು ಫೋನ್ ನಂಬರ್ ಇದ್ದರೆ ಮಾತ್ರ ಓದೋದು ಇಲ್ಲದ್ರೆ ಕೆಲವು ಪತ್ರ ಓದ್ತಿಲ್ಲ ಅಲ್ಲಿ ಫೋನ್ ನಂಬರ್ ಇಲ್ಲ ಎಂಥದ್ದು ಇಲ್ಲ ಆಮೇಲೆ ಪತ್ರವನ್ನು ಕವರ್ಗೆ ಹಾಕಬೇಕಾದ್ರೆ ಕ್ಲೀನಾಗಿ ಮರ್ಚಿ ಕ್ಲೀನಾಗಿ ಹಾಕಿ ಪಿನ್ ಮಾಡಿ ಎಲ್ಲ ಅಂಟಿಸ್ಬಿಟ್ಟು ಅದು ಓಪನ್ ಮಾಡೋಕ್ಕೆ ಹೋದಾಗ ಎಲ್ಲ ಹರಿದೋಗಿದೆ ಪತ್ರಗಳು ಅದಕ್ಕೆ ಒಂದು ಒಳ್ಳೆ ಕವರ್ಗೆ ಒಳಗೆ ಹಾಕ್ಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ಅಂಟಿಸ್ಬಿಟ್ಟು ಕಳಿಸಿ ಈಸಿಯಾಗಿ ತೆಗಿಬೇಕು ನಾವು ತೆಗೆದು ಹೋದಂಗಿರಬೇಕು ಅಂಟಿಸುವಾಗಲ್ಲ ಒಳಗೆಲ್ಲ ಗಮ್ ಹಾಕಿ ಅದು ಆ ಗಮ್ ಅದಕ್ಕೆ ಕಂಡುಕೊಂಡು ಕಿತ್ತೂರು ಕೂಡ ಬರಲ್ಲ ಎಲ್ಲ ಹರಿದೋಗಿದೆ ಆಮೇಲೆ ಒಳ್ಳೆ ಹ್ಯಾಂಡ್ ರೈಟಿಂಗ್ನಲ್ಲಿ ಬರವಣಿಗೆ ಚೆನ್ನಾಗಿರಲಿ ಬರ್ ಬರವಣಿಗೆ ಬ ಚೆನ್ನಾಗಿರೋಕ್ಕೆ ಬರ್ಸಿ ಹಾಕಿ ಕೆಲವು ಪತ್ರ ಓದೋಕ್ಕೆ ಆಗ್ತಿಲ್ಲ ಅದು ಎಲ್ಲೋ ಶುರುವಾಗತ್ತಲ್ಲ ಏನು ಎಲ್ಲೋ ಎಂಡ್ ಆಗುತ್ತೆ ಒಂದು ಚೂರು ಜಾಗ ಬಿಡ್ದಂಗೆ ಪತ್ರ ಬರೆದಿದ್ದಾರೆ ಹೀಗಾಗಿ ಕೆಲವು ಪತ್ರ ಓದೋಕ್ಕೆ ಆಗ್ತಿಲ್ಲ ದಯವಿಟ್ಟು ಕ್ಷಮಿಸಿ ಈಗ ಪತ್ರಗಳನ್ನು ನೀವು ಏನಾರು ಹಾಕೋದಿತ್ತು ಅಂದರೆ ಸಂಕ್ಷಿಪ್ತವಾಗಿ ಬರೀರಿ ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಅದನ್ನೇನು ಲಾಭ ಇಲ್ಲ ನಿಮ್ಮ ಮನ್ಸಿಗೆ ಚಪ್ಪಲನ್ನೆಲ್ಲ ಬರೆದಿದ್ದೀರಾ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಷ್ಟೇ ಹಿಂಗೆ ಬರೀರಿ ಸಾಕು ಜಾತಕ ಇದ್ದರೆ ಜಾತಕ ಹಾಕಿ ಅದು ಗೊತ್ತಾಗುತ್ತೆ ಹೇಳ್ತೀವಿ ಏನೆಲ್ಲ ಹಾಕಿ ಬರ್ದಿದ್ದೀರಾ ಅದರಿಂದ ಕೆಲವು ಪತ್ರಗಳು ಓದ್ತಿಲ್ಲ ಯಾವುದು ಓದೋಕ್ಕಾಗತ್ತೋ ಯಾವುದು ಕರೆಕ್ಟಾಗಿದೆಯೋ ಅಡ್ರಸ್ಸು ಫೋನ್ ನಂಬರು ಏನೋ ಅದನ್ನು ಓದ್ತಾ ಇದ್ದೀನಿ ಪ್ರಾರಂಭದಲ್ಲಿ ಒಬ್ಬರು ಬೆಂಗಳೂರಿಂದ ಬರೆದಿದ್ದಾರೆ ಅವರು ಶಿಲ್ಪ ಮರಿಗೌಡ ಅಂಥೇಳಿ ಗಿರಿನಗರ ಬೆಂಗಳೂರಿಂದ ಶಿಲ್ಪಾ ಮರಿಗೌಡರು ಏನು ಮಾಡಿದ್ದಾರೆ ಪೂಜ್ಯ ಗುರುಗಳೇ ನಿಮಗೆ ಸ್ವ ಅಷ್ಟಾಂಗ ನಮಸ್ಕಾರಗಳು ಗುರುಗಳ ನಮ್ಮ ಕುಟುಂಬದ ಸಮಸ್ಯೆಗಳು ಸರಿ ಹೋಗ್ತಾ ಬರ್ತಿದೆ ನಿಮ್ಮ ಕಾರ್ಯಕ್ರಮ ನೋಡಿದ ಮೇಲೆ ತಾವು ಹೇಳಿದ ಪ್ರತಿಯೊಂದು ಕೆಲಸಗಳನ್ನು ಮಾಡ್ತಾ ಬರ್ತಿದ್ದೀವಿ ನನಗೆ ನೀವು ನೀವು ಹೇಳಿದ ಹಾಗೆ ನನಗೆ ಜೂನ್ ಮೂರು ಮದುವೆ ನಿಶ್ಚಿತ ಆಗಿದೆ ದಯವಿಟ್ಟು ನನಗೆ ಆಶ್ವಾಸಬೇಕು ಅಂತೇಳಿ ಕಳಿ ಕಳಿ ಬೇಡ್ಕೊಳ್ತೀನಿ ಅಂತೇಳಿ ಅವರೇನು ಮಾಡಿದ್ದಾರೆ ಇನ್ವಿಟೇಷನ್ ಕಳಿಸಿದ್ದಾರೆ ಒಂದು ಅಂದರೆ ಕಾರ್ಯಕ್ರಮ ನೋಡಿದ್ರೊಳ್ಗೆ ಮದುವೆ ಫಿಕ್ಸ್ ಆಯಿತು ಜೂನ್ ಇಪ್ ಮೂರನೇ ತಾರೀಕು ಈಗಾಗಲೇ ಇಪ್ಪತ್ತೈದನೇ ತಾರೀಕು ಮದುವೆ ಆಗೋಗಿದೆ ಭಾಳ ಸಂತೋಷ ಏನೋ ಈ ಕಾರ್ಯಕ್ರಮ ನೋಡಿ ನಿಮಗೆ ಮದುವೆ ಆಯಿತಲ್ಲ ಅದೇ ನಮಗೆ ಖುಷಿ ದೇವರು ನಿಮ್ಮ ಸಂಸಾರದಲ್ಲಿ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಒಳ್ಳೆಯ ಸಂತಾನ ಕೂಡ ಆಗಲಿ ಅಂಥೇಳಿ ನೀವು ಇನ್ವಿಟೇಷನ್ ಕಳಿಸಿದ್ದೀರಿ ಭಾಳ ಒಳ್ಳೆಯದು ಶಿಲ್ಪ ಮರಿಗೌಡ ಅವ್ರಿಗೆ ದೇವರು ನಿಮಗೆ ಇನ್ನೂ ಹೆಚ್ಚೆಚ್ಚಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಇನ್ವಿಟೇಷನ್ ಕಳಿಸೋದಕ್ಕೆ ಭಾಳ ಸಂತೋಷ ಮತ್ತು ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ ಇವರು ತುಮಕೂರಿಂದ ಬರೆದಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂದರೆ ನಮ್ಮ ಯಜಮಾನರು ತಾಯಿ ಹೊಟ್ಟೆಯಲ್ಲಿ ಇದ್ದಾಗ ಅವರಿಗೆ ಅವ್ರ ತಾಯಿಗೆ ಹತ್ತನೇ ಮಗು ಅಂತೀವ್ರು ಹತ್ತನೇ ಹತ್ತನೇ ಮಗು ಬೇಡ ಅಂಥೇಳಿ ತಾಯಿ ಗರ್ಭಪಾತ ಆಗಬೇಕು ಅಂತೇಳಿ ನಾಟಿ ಔಷಧಿ ಕೊಡಿಸ್ಬಿಟ್ಟಿದಾರಂತೆ ಹೊಟ್ಟೆಯಲ್ಲೇ ಸತ್ತೋಗ್ಲಿ ಮಗು ಅಂತೇಳಿ ಆದರೆ ಆ ಮಗು ಔಷಧಿ ಸಾಯಿಲಿಂತ ವಿಷ ಹಾಕಿದ್ರು ಕೂಡ ಹೊಟ್ಟೆಯಲ್ಲಿ ಗರ್ಭದಲ್ಲಿದ್ದಾಗಲೇ ಸಾಯಲಿಲ್ಲ ಜನನ ಆಯಿತು ಬದುಕೊಂಬಿಡ್ತು ಬಟ್ ರೋಗಿಷ್ಟವಾಗಿ ಹುಡ್ತಂತೆ ಆ ಮಗು ಇದು ಹತ್ತನೇ ಮಗು ಅವ್ರ ತಾಯಿಗೆ ತಾಯಿನೇ ಸ್ವತಃ ಔಷಧಿ ತೊಗೊಂಡಿದಳೆ ಗರ್ಭಪಾತ ಆಗಿಬಿಡಿ ಅಂತ ನೋಡೋಕ್ಕೆಲ್ಲ ಎಲ್ಲ ಅಂಗಾಂಗಗಳು ಚೆನ್ನಾಗಿದ್ಯಂತೆ ಚೆನ್ನಾಗಿದ್ದೀಗ ಆಗಲಿ ಅವಾಗ ಐವತ್ತ್ಮೂರು ವರ್ಷ ವಯಸ್ಸಂತೆ ಅದರ ಶಕ್ತಿ ಚೈತನ್ಯ ಇಲ್ಲ ಮತ್ತು ನಾಸ್ತಿಕ ದೇವರು ಗುರು ಯಾರನ್ನೂ ಇಷ್ಟಪಡಲ್ಲ ಅದಕ್ಕೆ ದಿನಕ್ಕೊಂದು ಖಾಯಿಲೆ ಇವ್ರಿಗೆ ಕಾಯಿಲೆ ತಾಯಿ ಗರ್ಭದಲ್ಲಿದ್ದಾಲೆ ಗರ್ಭಪಾತ ಆಗಲಿ ಅಂತ ಔಷಧಿ ತೊಗೊಂಡಿದ್ರಲ್ಲ ಅದರದ್ದು ವಿಶೇಷತೆ ಇದು ನನ್ನ ಮಗ ವಿಖ್ಯಾತ ಅಂತ ಶಿವಮೊಗ್ಗ ಅಗ್ನಿಹೊತ್ತಲ್ಲಿ ನಾ ನಾನು ಭಾಗವಹಿಸಿದ್ದಾಗ ನೀವು ಅವ್ರನ್ನ ಗುಡ್ ಅಂತ ಅಂದಿದ್ರಿ ಪ್ರತಂಗಿರ ಜಪೆಲ್ಲ ಮಾಡ್ತಾನೆ ಅಂಥೇಳಿ ಹೇಳಿದ್ರಿ ಅವಧಿ ಹುಡುಗ ನನ್ನ ಶಿವಮೊಗ್ಗದಲ್ಲಿ ಭೇಟಿ ಮಾಡಿದ್ದೆ ಭಾಳ ಒಳ್ಳೆಯದು ತುಂಬ ಚಿಕ್ಕ ವಯಸ್ಸಿಗೆ ಪ್ರತೊಂಗಿರ ಆರಾಧನೆ ಮಾಡ್ತಿದ್ದಾನೆ ಭಾಳ ಒಳ್ಳೆ ವ್ಯಕ್ತಿ ಆಗ್ತಾನೆ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂತಂದರೆ ನಮಗೆ ನೇರವಾಗಿ ಭೇಟಿ ಮಾಡಲಿಕ್ಕೆ ನಮಗೊಂದು ಅಪ್ ಅಪಾಯಿಂಟ್ಮೆಂಟ್ ಕೊಡಿ ಹೇಳಿ ಈ ರೋಹಿಣಿಯವರು ತುಮಕೂರಿಂದ ಪತ್ರ ಬರೆದಿದ್ದಾರೆ ಈಗ ನಾವು ಅಪಾಯಿಂಟ್ಮೆಂಟ್ ಶುರು ಮಾಡಿದ್ದೀವಿ ಕೊಡ್ತಾಯಿದ್ದೀವಿ ಎಲ್ರಿಗೂ ಬಂದು ಮೀಟ್ ಮಾಡೋ ನಾನು ಇದನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಅಂಥೇಳಿ ಮತ್ತೆ ಅವರು ಇದರಲ್ಲಿ ಒಂದು ಪತ್ರದಲ್ಲಿ ನೂರು ರೂಪಾಯನ್ನು ಕಳಿಸಿದ್ದಾರೆ ದೇವಸ್ಥಾನಕ್ಕೆ ಅಂತೇಳಿ ದೇವಸ್ಥಾನದಕ್ಕೆ ಕಟ್ಟಡಕ್ಕೆ ಅಂತೇಳಿ ನೂರು ರೂಪಾಯಿ ಕಳಿಸಿದ ಭಾಳ ಸಂತೋಷ ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ ಇವರು ಇಲ್ಲಿ ಜ್ಯೋತಿ ಅಂತೇಳಿ ತುಮಕೂರು ಡಿಸ್ಟಿಕ್ಕಿಂದ ಅವರು ಅಷ್ಟೇ ಗುಬ್ಬಿ ತಾಲೂಕು ನಿಟ್ಟೂರು ತುಮಕೂರು ಜಿಲ್ಲೆ ಅವರು ಏನಂತ ಬರ್ತಿದ್ದಾರೆ ಅಂತಂದರೆ ನನ್ನ ತಂದೆ ಹಿಂದಿನ ತಲೆಮಾರಿನವರ ತಪ್ಪಿನಿಂದ ಶಾಪಗ್ರಹ ಕುಟುಂಬದಲ್ಲಿ ಹುಟ್ಟಿದ್ದೀನಿ ಹಾಗೂ ನ ಗಂಡನ ಮನೆತ ಮನೆತಂದಲ್ಲೂ ಕೂಡ ಸಹಾಯ ತುಂಬ ಏನೂ ಇಲ್ಲ ಅಲ್ಲೂ ಕೂಡ ತುಂಬ ಪಾಪಗಳು ನಡೀತಾ ಇದೆ ಅದು ನಾನು ಪ ಬದುಕಿದ್ದೀನಿ ನನ್ನ ಒಡ ಕೂಡ ಯಾರೂ ಚೆನ್ನಾಗಿಲ್ಲ ಎಲ್ಲೆಲ್ಲೋ ಪೂಜೆ ಮಾಡಿಸಿದ್ವಿ ಒರ್ಲೆದಾಗಲಿ ಅಂತ ಏನೂ ಪರಿಹಾರ ಆಗಿಲ್ಲ ನನ್ನ ಗಂಡನ ತಂದೆ ಅವರ ಅಣ್ಣ ತಮ್ಮಂದಿರಿಗೆ ಭಾಗ ಕೊಡದೆ ಅಯ್ಯೋ ಅನಿಸಿದ್ದಕ್ಕೆ ಅವರು ನಮ್ಮ ಪಾಲಿನ ಎಲ್ಲ ಆಸ್ತಿಯನ್ನು ಕೋರ್ಟು ಹಾಕಿ ಸುಳ್ಳು ಆಧಾರದಿಂದ ಅದನ್ನು ಗಳಿಸಿದ್ದಾರೆ ನಮಗೇನು ಆಸ್ತಿ ಕೊಡದೆ ಬೀದಿ ಪಾಲು ಮಾಡಿಬಿಟ್ಟಿದ್ದಾರೆ ನನ್ನ ಗಂಡ ಮಾಟಮಂತ್ರದಿಂದ ಹಾಗೂ ಆಸ್ತಿ ಹೋದ ಚಿಂತೆಯಿಂದ ಆಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರು ಮತ್ತು ನನ್ನ ದತ್ತು ಮಗನನ್ನು ಕೂಡ ನನ್ನ ಗಂಡ ಸತ್ತ ಆರು ತಿಂಗಳಲ್ಲೇ ಸತ್ತೋಗ್ಬಿಟ್ಟ ನನ್ನ ಸ್ವಂತ ಮಗ ವಿಶಾಲ್ ಕೂಡ ಮೂರು ತಿಂಗಳಿಂದ ನಾನು ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಾನೆ ಇರ್ತಾನೆ ದೇವಸ್ಥಾನದಲ್ಲಿ ಹೋಮ ಮಾಡಿಸ್ದೆ ಅದರಿಂದ ಕೆಲವೊಂದು ಆಪತ್ತುಗಳು ಪಾರಾಗಿದ್ದಾನೆ ಇಲ್ಲ ಆಸ್ತಿ ಇಲ್ಲ ಗಂಡ ಇಲ್ಲ ಯಾರೂ ನನಗೆ ಸಹಾಯ ಮಾಡಲು ಬರೋಲ್ಲ ತುಂಬ ತೊಂದರೆ ಆಗ್ತಿದೆ ಅದಕ್ಕೆ ಎಲ್ಲ ನನ್ನನ್ನು ಬಿಟ್ಟು ದೂರ ಹಾಕಿದ್ದಾರೆ ಅತ್ತೆ ಇದ್ದಾರೆ ನಾನು ಸಾಕ್ತಿದ್ದರೂ ಕೂಡ ನಮಗೆಲ್ಲ ಏನಂತ ಪ್ರಯೋಜನ ಇಲ್ಲ ಪ್ರತ್ಯರ ದೇವಸ್ಥಾನಕ್ಕೆ ಹೋಗಿದ್ದು ಬೇಡ್ಕೊಂಡು ಬಂದಿದ್ದೀನಿ ನನಗೆ ಒಂದು ಅಪಾಯಿಂಟ್ಮೆಂಟ್ ಕೊಡಿ ಅಂಥೇಳಿ ಇವರೊಂದು ಪತ್ರ ಬರೆದಿದ್ದಾರೆ ಇವ್ರಿಗೆ ಗಂಡ ತೀರ್ಕೊಂಡಿದ್ದಾರೆ ಮತ್ತು ದತ್ತು ತೊಗೊಂಡಿದ್ದ ಮಗನೂ ತೀರ್ಕೊಂಡಿದ್ದಾನೆ ಇನ್ನೊಂದು ಮಗು ಇದ್ದಾನೆ ಅವನು ಕೂಡ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾನಂತೆ ಇದಕ್ಕೆ ಮನೇಲಿ ಆಯುಷ್ ಹೋಮ ಮತ್ತು ಶರಬ ಶರಬ ದೇವ್ರದ್ದು ಹೋಮ ಮಾಡಿಸಿ ಮನೇಲಿ ಬೇಗ ಶರಭದೇವ್ರದು ಮಂತ್ ಮಂತ್ರ ಹೇಳಿ ಓಂ ನಮೋ ಭಗವತೆ ಶರಭಾಯ ಝಲ ಝಲ ಪ್ರಜ್ವಲ ಪ್ರಜ್ವಲ ಸಹಾಯ ಸಹಾಯ ರಕ್ಷ ರಕ್ಷ ಓಂ ನಮ ಸರ್ವ ದುಷ್ಟೋಭ್ಯು ಹೋಂ ಪಟ್ ಸ್ವಾಹ ಅನ್ನೋ ಮಂತ್ರ ಹೇಳಿ ಹೋಮ ಮಾಡಿಸ್ಬೇಕು ಶರಭ ಮಂತ್ರ ಹೇಳಿ ಅಘೋರ ಹೋಮ ಅಘೋರ ಹೋಮನೂ ಮಾಡಿಸಿ ಇದು ಮಾಡೋದ್ರಿಂದ ನಿಮ್ಮ ಮಗ ಸಾಯೋದು ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತಾರೆ ಅದು ತಪ್ಪುತ್ತೆ ಈಗ ಅಲ್ಲಿ ನಿಮ್ಮ ಗಂಡ ತೀರ್ಕೊಂಡಿದ್ದಾನೆ ದತ್ತು ಮಗನೂ ತಿರ್ಕೊಂಡಿದ್ದಾನೆ ಇದನ್ನು ನೀವು ಮಾಡಿ ಅಕಸ್ಮಾತ್ ಇದರಲ್ಲಿ ಏನಾದರೂ ಪರಿಹಾರ ಆಗಿ ಬೇಕಾದ್ರೆ ಬಂದು ಮೀಟ್ ಮಾಡಿ ಸ ತಕ್ಷಣ ನೀವು ಹೋಮ ಮತ್ತು ಪ್ರತಂಗಿರ ಅಗೋರ ಹೋಮ ಎಲ್ಲ ನೀವು ಮಾಡಿ ಖಂಡಿತ ದೇವರು ನಿಮಗೆ ಒಳ್ಳೇದು ಮಾಡ್ತಾನೆ ಅಂತ ನನ್ನ ಒಂದು ಅಭಿಪ್ರಾಯ ಇಲ್ಲೊಬ್ಬರು ಕೆನರಾ ಬ್ಯಾಂಕ್ ಚೆಕ್ ಕಳಿಸಿದ್ರೆ ಸಾವಿರದ ಐವತ್ತು ರೂಪಾಯಿ ದೇವಸ್ಥಾನಕ್ಕೆ ಅಂಥೇಳಿ ಜೀರ್ಣೋದ್ಧಾರಕ್ಕೆ ಅಂತ ಇವರು ಏನು ಹೇಳ್ತಾರೆ ಅಂತಂದರೆ ಆಯಾಸ ಅಸಿಡಿಟಿ ಜಾಸ್ತಿ ಇದೆ ಇಂದ್ರಾಬಾಯಿ ಅಂತೇಳಿ ಪಾಪ ಇಂದ್ರಾಬಾಯಿ ಅಂತೇಳಿ ಕಳಿಸಿದ್ದಾರೆ ನೀವು ಯಾವರು ಅಂತ ಗೊತ್ತಾಗ್ತಿಲ್ಲ ಹೊಸಪೇಟೆ ವಿಜಯನಗರ ನಮ್ಮಲ್ಲಿ ಕೆಲವು ಹೊಸಪೇಟೆ ವಿಜಯನಗರದಲ್ಲಿ ಮರ್ಮ ಮಾಡ್ತಾರೆ ದಯವಿಟ್ಟು ನಾವು ಫ್ರೀಯಾಗಿ ಮೀಟ್ ಮಾಡಿ ಮ ಮರ್ಮ ಮಾಡಿಕೊಡ್ತಾರೆ ಫ್ರೀಯಾಗಿ ಇಂದಿರಾಬಾಯಿ ಹೊಸಪೇಟೆ ಅವರು ಅಸಿಡಿಟಿ ಬಗ್ಗೆ ಮಾತಾಡಿದ್ದಾರೆ ನೀವು ಹೊಕ್ಳಿಗೆ ಅರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನೊಂದು ಐದು ತೊಟ್ಟು ನಾವು ಹೊಕ್ಕಳಿಗೆ ಹಾಕಿ ಚೆನ್ನಾಗಿ ಮಸ ಹೊಕ್ಳು ಕುಡಿಬೇಕು ಮಾಡಿದ್ರೆ ಈ ದೋಷ ನಿವಾರಣೆ ಆಗುತ್ತೆ ನಿಮಗೆ ಭಾಳ ಸಂತೋಷ ನಿಮ್ಮ ಪತ್ರ ಬರೆದಕ್ಕೆ ಧನ್ಯವಾದ ಸಾವಿರದ ಐವತ್ತು ರೂಪಾಯಿ ದೇವಸ್ಥಾನಕ್ಕೆ ಕಾಣಿಕೆ ಕೊಟ್ಟಿದ್ದರೆ ಧನ್ಯವಾದಗಳು ನಿಮ್ಗೆ ಒಳ್ಳೇದಾಗಲಿ ಇಲ್ಲೊಬ್ಬರು ಪತ್ರ ಬರೆದರೆ ಹೇಮಮಾಲಾ ಅಂಥೇಳಿ ಇವರು ಬೆಂಗಳೂರಿಂದ ಬರೆದಿದ್ದಾರೆ ಲಗ್ಗೆರೆಯಿಂದ ಅವರು ಒಂದು ಕಂಪ್ನಿ ಬಿ ಎಮ್ ಆರ್ ಎಸ್ ಎಲ್ನಲ್ಲಿ ಉದ್ಯೋಗ ಮಾಡ್ತಾಯಿದ್ದೀವಿ ನಾವು ಅಂಥೇಳಿ ಪತ್ರ ಬರೆದವ್ರಿಗೆ ನಾಗದೋಷ ಇದೆ ಅಂತ ಯಾರು ಹೇಳದ್ರಂತೆ ಅದಕ್ಕೆ ಎಲ್ಲ ಥರ ಪೂಜೆಗಳು ಮಾಡಿದ್ದೀವಿ ಕೆಲವು ಮಂತ್ರ ವ್ರತ ಎಲ್ಲ ಮಾಡಿದ್ವಿ ಮಹಾಗೌರಿ ವ್ರತ ಅತ್ತಿಮರಕ್ಕೆ ಮರಕ್ಕೆ ಪ್ರದಕ್ಷಿಣೆ ಮಹೇಶ್ವರ ದೇವಸ್ಥಾನದಲ್ಲೂ ಕೂಡ ನಿಂಬೆಹಣ್ಣಿನ ದೀಪ ಅರಳಿ ಬೇವನ ಮರಕ್ಕೆ ಪ್ರದಕ್ಷಿಣೆ ಗಾಯತ್ರಿ ಮಂತ್ರದಾಗ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಎರಡು ಮೂರು ಸಲ ಬಂದು ಹುಡುಗರು ನೋಡ್ಕೊಂಡೋದಂತೆ ಮಾತುಕತೆ ಆಯಿತು ಆಮೇಲೆ ಮತ್ತೆ ಮದುವೆ ಕ್ಯಾನ್ಸಲ್ ಆಯ್ತಂತೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ನನಗೆ ಅವರು ನಾನು ದುಡಿಯೋ ಸಂಬಳಕ್ಕೋಸ್ಕರ ಮದುವೆ ಮಾಡ್ಕೋತಿದ್ದ ಬರ್ತಿದ್ದರು ವಿನಃ ಪ್ರೀತಿಯಿಂದ ಮದುವೆ ಮಾಡ್ಕೋತಿಲ್ಲ ಎರಡು ಮದುವೆ ಎರಡೂ ಎಂಗೇಜ್ಮೆಂಟು ಕೂಡ ಮಾತುಕತೆ ತನಕ ಬಂದು ಕ್ಯಾನ್ಸಲ್ ಆಗಿದೆ ಅಂತ ಬರ್ತಿದ್ದಾರೆ ಜಾತಕ ತೋರಿಸಿ ಪರಿಶೀಲನೆ ಮಾಡಿದಾಗ ಎಲ್ಲ ಸರ್ಪದೋಷ ಇದೆ ಅಂತ ಹೇಳ್ತಾರಂತೆ ಇವರು ಏನಾಗುತ್ತೆ ಅಂತಂದರೆ ಇವರು ಇವರಿಗೆ ವಿಷದರ ಕಾಳಸರ್ಪ ದೋಷ ಇದೆ ಯಾಕೆಂದರೆ ಲಗ್ನದಿಂದ ಐದನೇ ಮನೆಯಲ್ಲಿ ಕೇತು ಮತ್ತು ಹನ್ನೊಂದನೇ ಮನೆಯಲ್ಲಿ ರಾಹು ಇರೋದ್ರಿಂದ ವಿಷದರ ಕಾಳಸರ್ಪ ದೋಷ ಇದೆ ಹೇಮ ಮಾಲಾ ಅನ್ನೋರಿಗೆ ವಿಷದರ ಕಾಳಸರ್ಪ ದೋಷ ಇರೋದರಿಂದ ಇವರಿಗೆ ಮೆನ್ಸಸ್ ಸಮಸ್ಯೆ ಇರುತ್ತೆ ಮುಟ್ಟಿನ ಸಮಸ್ಯೆ ಇರುತ್ತೆ ಒಂದು ಮದುವೆನೂ ಕೂಡ ವಿಷದರ ಕಾಳಸರ್ಪದೋಷ ಜಾತಿಲು ಉಟ್ಟಿರೋದ್ರಿಂದ ಸಂಸಾರನ ಚಾಡಿ ಹೇಳಿ ಹಾಳು ಮಾಡಿದರೆ ಅಥವಾ ಸಂಸಾರನ ಬ ವಿವಿಧ ರೀತಿ ಟೆಕ್ನಿಕ್ ಏನೋ ತಂದು ಕುತಂತ್ಗಳು ಮಾಡಿ ಹಾಳು ಮಾಡಿದರೆ ಅಥವಾ ಮದುವೆನ ಚಾಡಿ ಹೇಳಿ ಮದುವೆ ನಿಲ್ಲಿಸಿದ್ರೆ ವಿಷದರ ಕಾಳಸರ್ಪದಲ್ಲಿ ಸು ಉಟ್ಬಿಡ್ತಾರೆ ಓದ್ಯಮದಲ್ಲಿ ಈ ಥರ ಮಾಡಿದರೆ ಅದರಿಂದ ಇವರು ವಿಷದರ ಕಾಳಸರ್ಪ ದೋಷ ಇರೋದ್ರಿಂದ ಇವರಿಗೆ ಮೆನ್ಸಸ್ ಪ್ರಾಬ್ಲಮ್ ಇದೆ ಮತ್ತು ಮದುವೆನೂ ಆಗ್ತಿಲ್ಲ ವಿಷದರ ಕಾಳಸರ್ಪ ದೋಷಕ್ಕೆ ಪರಿಹಾರ ಮಾಡ್ಕೋಬೇಕು ಮನೇಲಿ ಅಪ್ಪ ಅಮ್ಮ ಎಲ್ಲ ಗಲಾಟೆ ಮಾಡ್ತಾರೆ ಮನೆಯಲ್ಲಿ ಗೃಹ ಕಲಹ ಅಂತ ಬರ್ತಿದ್ದಾರೆ ತಂಗಿಗೂ ಉದ್ಯೋಗದಲ್ಲಿ ಅವಳಿಗೆ ಕಿರಿಕಿರಿ ಅಂತ ಹೇಳುತ್ತೆ ಎಲ್ಲ ಉದ್ಯೋಗದಲ್ಲಿ ಕಿರಿಕಿರಿ ಇದ್ದೇ ಇರುತ್ತೆ ಅನುಸರಿಸ್ಕೊಂಡು ಹೋಗಬೇಕು ವೆರಿಕೋಸ್ ಮೇನ್ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಆ ಗಾಳಿ ಎಪಿಸೋಡ್ ಮಾಡಿದ್ದೀನಿ ನೋಡಿ ಆಮೇಲೆ ಮೆನ್ಸಸ್ಗೆಲ್ಲ ನಾನು ಈಗ ಎಪಿಸೋಡ್ಸ್ ಮಾಡಿದ್ದೀನಿ ಮುಟ್ಟಿನ ದೋಷಕ್ಕೆಲ್ಲ ಅದು ಬಿಡದೆ ಮಾಡಬೇಕು ಮೂರು ನಾಲ್ಕು ತಿಂಗಳು ಯಾಕಂದರೆ ಒಂದು ತಿಂಗಳು ಎರಡು ತಿಂಗಳು ಮುಟ್ಟೆ ಆಗಲ್ಲ ಮತ್ತು ಕೆಲವು ಟೈಮು ಹದಿನೈದು ಇಪ್ಪತ್ತು ದಿನಕ್ಕೆ ಲೇಟಾಗಿ ಆಗ್ತಾರೆ ಅಂತೆಲ್ಲ ಬರೆದಿದ್ದಾರೆ ಇದು ವಿಷಧರ ಸ್ವಲ್ಪ ದೋಷ ಇದ್ರ ಜೊತೆಗೆ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅಂತೇಳಿ ಹನ್ನೊಂದು ಸಾವಿರದ ಇನ್ನೂರು ಹನ್ನೊಂದು ರೂಪಾಯಿನ ಕಳಿಸ್ಕೊಟ್ಟಿದ್ದೀರಾ ಭಾಳ ಒಳ್ಳೆಯದು ತುಂಬ ಧನ್ಯವಾದಗಳು ಆ ಪಾಂಡ್ರಂಗ ನಿಮ್ಗೆ ಒಳ್ಳೇದಾಗಲಿ ಮತ್ತು ಈ ವರ್ಷ ಬೇಗ ಮದುವೆ ಆಗಲಿ ಕಾರ್ತಿಕ್ ಮಾಸದಲ್ಲಿ ವಿಷಧರ ಕಾಳ ಸರ್ಪದೋಷ ಇರೋದ್ರಿಂದ ಹೇಮವಾಲ ನೀವು ಈ ಶಿವಮೊಗ್ಗದ ಹತ್ರ ಜೋಗ್ ಫಾಲ್ಸ್ ಇದೆ ಸಾಗರ್ ಜೋಗ್ ಫಾಲ್ಸ್ ಜೋಗ್ ಫಾಲ್ಸ್ ಹತ್ರ ಏಳು ಕಿಲೋಮೀಟ್ರ್ ಕಾಡೊಳಗೋದ್ರೆ ಒಡನ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ಬಳೆ ಪದ್ಮಾವತಿ ಅಮ್ಮನವರು ಅಂತ ಕರೀತಾರೆ ನಾಗದೇವತೆ ಸರ್ಪದೇವತೆ ಅವಳು ನೀವು ಅಲ್ಲಿ ಹೋಗ್ಬಿಟ್ಟು ಒಂದು ಡಜನ್ ಬಳೆ ಇಟ್ಬಿಟ್ಟು ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಮದುವೆ ಆದಮೇಲೆ ಗಂಡಾಯಂಟಿ ಇಬ್ಬರು ಹೋಗ್ಬಿಟ್ಟು ನೀವು ಆ ಅರ್ಕೆ ಏನು ಪ್ರಾರ್ಥನೆ ಮಾಡ್ತಿರೋ ಅದನ್ನು ಅರ್ಕೆ ತೀರಿಸಿ ಭಾಳ ಒಳ್ಳೆಯ ಜಾಗ ಒಡನ ಬೈಲು ಶಿವಮೊಗ್ಗದತ್ತ ಜೋಗ್ಫಾಸ್ ಸಾಗರಾಗಿ ಹೋಗಿ ಸಾಗರದ ಜೋಗ್ಫಾಸ್ಗೆ ಹೋಗಬೇಕು ಅಲ್ಲಿಂದ ಒಂದು ಏಳೆಂಟು ಕಿಲೋಮೀಟ್ರ್ ಅನಿಸುತ್ತೆ ಕಾಡಲಿ ಒಡನ ಬಯಲು ಅಂತೇಳಿ ಬಳೆ ಪದ್ಮಾವತಿ ಅಮ್ಮನವ್ರ ದೇವಸ್ಥಾನ ಕೇಳಿದ್ರೆ ಹೇಳ್ತಾರೆ ಅಲ್ಲಿ ಕಾಡಲಿ ಅಲ್ಲಿ ಹೋಗಿ ಬನ್ನಿ ನಿಮಗೆ ಅಲ್ಲಿ ಹೋಗಿ ಬಂದ ತಕ್ಷಣ ಮದುವೆ ಆಗುತ್ತೆ ಆಮೇಲೆ ಲಾವಣ್ಯ ಅಂತೇಳಿ ಇನ್ನೊಂದು ಕಳಿಸಿದ್ದೀರಾ ಅವ್ರಿಗೂ ಕಾಳಸಪ್ಪ ದೋಷ ಇದೆ ಅಲ್ಲಿಗೆ ನಿಮ್ಮ ತಂದೆ ಕಾಳಸಪ್ಪ ದೋಷ ಇದೆ ಅಂತ ಅಂತಾಯಿತು ನಿಮ್ಮಿಬ್ರಿಗೂ ಕಾಳಸರ್ಪ ದೋಷ ನಿಮ್ಮ ಅಪ್ಪನಿಗೂ ಇರ್ತದೆ ಪದ್ಮ ಪದ್ಮಾಳಸರ್ಪ ದೋಷ ಇರೋದ್ರಿಂದ ನೀವು ಇಬ್ಬರನ್ನು ಅಲ್ಲಿಗೆ ಹೋಗಿ ಬನ್ನಿ ಖಂಡಿತ ವೆರಿ ವೆರಿಕೋಸ್ ವೈನು ಕ್ಯೂರ್ ಆಗುತ್ತೆ ಮತ್ತು ನಿಮ್ಮ ಜಾಬಲ್ಲೂ ಕೂಡ ಒಳ್ಳೆಯದಾಗತ್ತೆ ನಿಮಗೂ ಬೇಗ ಮದುವೆ ಆಗುತ್ತೆ ಇದು ಮಾಡಿ ಇದಾದ ಮೇಲೆ ಒಂದು ಸಲ ಗಾಣಗಾಪುರಕ್ಕೆ ಹೋಗಿಬಿಟ್ಟು ದತ್ತಾತ್ರೇಯರ ಸೇವೆ ಮಾಡಿ ಅಲ್ಲಿ ಆಗಲಿಲ್ಲ ಅಂದರೆ ಇತ್ತ ಗಂಗೂರು ಅಂತಿದೆ ಆ ಗಂಗೂರಿನಲ್ಲಿ ಕಾಡೊಳಗೆ ಬೆವರು ಬರುತ್ತೆ ಒಂದು ಆಂಜನೇಯ ಆ ಬೆ ಆಂಜನೇಯ ಯಾವಾಗಲೂ ಬೆವರು ಬರ್ತಾನೆ ಇರುತ್ತೆ ಅಲ್ಲಿ ಆಂಜನೇಯ ಅಂತ ಆಂಜನೇಯ ಅಥವಾ ಆಂಜನೇಯ ಅಂತ ಕಾಡೊಳಗಿದೆ ಅಲ್ಲಿ ನೀವೇ ಹೋಗಿ ಸ್ವತಃ ಆಂಜನೇಯ ಪೂಜೆ ಮಾಡಿ ಪೂಜೆ ಮಾಡಿದ್ಮೇಲೆ ನಿಮಗೆ ಈ ಮೆಣಸು ದೋಷವೂ ಹೋಗುತ್ತೆ ಬೇಗ ಮದುವೆನೂ ಆಗುತ್ತೆ ಇಬ್ಬರೂ ಅಕ್ಕ ತಂಗಿರಿಬ್ಬರು ಹೇಮಮಾಲ ಮತ್ತು ಲಾವಣ್ಯ ಇಬ್ಬರು ಕೂಡ ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಭದ್ರಾವತೀತ ಗಂಗೂರು ಅಂತ ಒಂದೂರು ಕಾಡಲ್ಲಿ ಆಂಜನೇಯ ಉದ್ದಾಮ ಆಂಜನೇಯ ಆ ಆಂಜನೇಯ ನೀವೇ ಹೋಗಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಒಂದು ಅಲ್ಲಿದ್ದು ಪ್ರಸಾದ ಮಾಡಿಕೊಂಡು ಬನ್ನಿ ನಿಮ್ಮ ಇಷ್ಟ ಆಗ್ತಾನೆ ಮತ್ತೆ ಹೋಗಿ ಅರ್ಕೆ ತೀರಿಸಿ ಅಂತ ಹೇಳಿ ಈ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ಧನ್ಯವಾದಗಳು ಈ ಪತ್ರ ಬರೆದಿದ್ದಕ್ಕೆ ನಾ ಮತ್ತು ಇನ್ನೊಬ್ಬರು ಯಾರೋ ದಾವಣಗೆರೆಯಿಂದ ಪತ್ರ ಬರೆದಿದ್ದಾರೆ ಭುವನೇಶ್ವರಿ ಅಂತೇಳಿ ಯಜಮಾನರು ಪ್ರೊಫೆಸರ್ ಅಂತೆ ಮದುವೆ ಆಗಿ ಒಂಬತ್ತು ವರ್ಷ ಆಯಿತು ನನ್ನ ಐದು ವರ್ಷದಿಂದ ಸಂಸಾರ ಸರಿ ಇಲ್ಲ ಕಾರಣ ನನ್ನ ನಮ್ಮ ಅತ್ತೆ ನನ್ನ ಗಂಡನ ಚಿಕ್ಕಮ್ಮ ಚಿಕ್ಕಮ್ಮದಿರು ಚಾಡಿ ಹೇಳಿ ಹೇಳಿ ನನ್ನ ಸಂಸಾರನ ಹಾಳು ಮಾಡಿ ನನ್ನ ದಿನ ಜಗಳ ನನ್ನ ಮೇಲೆ ಮಾಡಕ್ಕೆ ಮಾಡ್ತಾರೆ ನನ್ನ ಗಂಡನಿಗೂ ನನಗೂ ಜಗಳ ಆಗತ್ತೆ ನನ್ನ ಆದ್ನಿ ದಾವಣಗೆರೆ ಮತ್ತು ಅತ್ತೆ ಮಾತ್ರ ನಮ್ಮ ಜೊತೆ ಇರ್ತಾರೆ ನನಗೆ ಮಾಟ ಮಂತ್ರ ಮಾಡಿಸ್ತಾರೆ ಇವರು ಮಾಡಿಸ್ಕೊ ಇವರು ಮಾಡಿಸಿಟ್ಟಿರೋಂಥ ಕುಂಕುಮ ನಿಂಬೆಹಣ್ಣು ಗೊಂಬೆ ಎಲ್ಲ ನನಗೆ ಸಿಕ್ಕಿದೆ ಪ್ರತಿ ಅಮಾವಾಸ್ಯೆ ಉಣ್ಮೆಗೆ ಎರಡು ದಿನ ಮೊದಲು ಜಗಳ ಆಗಿಬಿಡ್ತದೆ ಮಾತಾಡೋದಿಲ್ಲ ಆಗ ನಾದಿ ಮನೆಗೆ ಹೋಗಿ ಅಲ್ಲೇ ಇರ್ತಾರೆ ನನ್ನ ಗಂಡ ನನ್ನ ಗಂಡ ನನಗೆ ಮನೆ ಬಿಟ್ಟು ಹೋಗು ಅಂತಾರೆ ನನ್ನ ಗಂಡ ನೀನು ಸರಿ ಇಲ್ಲ ನಿನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ನನ್ನ ಮನೆ ಬಿಟ್ಟು ಹೋಗು ಅಂತ ಪದೇ ಪದೇ ಹೇಳ್ತಿರ್ತಾರೆ ನನಗೆ ತಂಗಿನೇ ಬೇಕು ನನ್ನ ತಂಗಿನೇ ಇಷ್ಟ ಅಂತಾರೆ ನನ್ನ ತಂದೆ ತಾಯಿ ಇಲ್ಲ ನನಗೆ ನನಗೆ ತುಂಬ ಮೆಂಟಲ್ ಟಾರ್ಚರ್ ಕೊಡ್ತಾರೆ ಗುರುಗಳೇ ಅಂತ ಪತ್ತೆ ಬರೆದರೆ ನನ್ನ ಗಂಡ ಲಕ್ಷ ಲಕ್ಷಗಟ್ಟಲೆ ಹಣ ಸಂಪಾದನೆ ಮಾಡಿ ತನ್ನ ತಂಗಿಗೆ ಕೊಡ್ತಾರೆ ವಿನಃ ನನಗೇನು ಕೊಡೋದಿಲ್ಲ ನನಗೊಂದು ಪೈಸಾನು ಕೊಡೋದಿಲ್ಲ ಮನೆ ಡಾಕ್ಯುಮೆಂಟ್ಸ್ ಎಲ್ಲ ತಂಗಿಗೆ ಶೇರ್ ಮಾಡ್ತಾರೆ ನನಗೆ ಏನೂ ಪ್ರೊಟೆಕ್ಷನ್ ಇಲ್ಲ ಮಾಟ ಮಂತ್ರನ ಮಾಡ್ತಾರೆ ಮತ್ತು ನನಗೆ ಆಗಾಗ ಮೈಗ್ರೋನ್ ಬರುತ್ತೆ ನನ್ನ ತವ್ರ ಮನೆ ಸಾಗರ ಸಾಗರಕ್ಕೆ ಹೋದಾಗ ಏನೂ ಇರೋಂತೆ ದಾವಣಗೆರೆ ಗಂಡ ಮನೆಗೆ ಬಂದಾಗ ತಲೆನೋವು ಮತ್ತು ಪ್ರತಿ ಅಮ್ಮ ಹುಣ್ಮೆ ಸಹ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಬರೆದಿದ್ದಾರೆ ನನ್ನ ಬಟ್ಟೆನ ಕತ್ಕೊಂಡೋಗಿ ಮಾಟಮಂತ್ರನ ಮಾಡಿಸಿದ್ದಾರೆ ಹೆಸ್ರಿಗೆ ಮಾತ್ರ ನಾನು ಹೆಂಡ್ತಿ ಆದರೆ ಯಾವಾಗ ನನ್ನ ಗಂಡ ನನ್ನ ನಾದಿ ಜೊತೆಲೇ ಇರ್ತಾರೆ ಹೀಗಾಗಿ ನನಗೆ ಎಲ್ಲ ಥರ ಮಂತ್ರ ಜಪ ಮಾಡ್ತಾಯಿದ್ದೀನಿ ನನಗೆ ಇದಕ್ಕೇನಾದ್ರು ಪರಿಹಾರ ತಿಳಿಸಿ ಅಂಥೇಳಿ ಈ ದಾವಣಗೆರೆಯಿಂದ ಒಬ್ಬರು ಪತ್ರ ಬರೆದಿದ್ದಾರೆ ಇದಕ್ಕೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ ನಾನು ಈಗಾಗಲೇ ಚಿಟಿ ಚಿಟಿ ಚಂಡಾಳಿ ಮತ್ತು ಓಂ ಪಾತ್ರೆ ವಜ್ರ ವಜ್ರಾಯಸ್ವ ಓಂ ನಮೋ ಭಗವತೆ ಹನುಮಧ್ಯ ವೃದ್ಧ ಇದೆಲ್ಲ ಮಂತ್ರ ಹೇಳ್ತಾ ಹೇಳ್ತಾಯಿದ್ದೀರಾ ಅಂತ ಹೇಳಿದಿರಿ ಎಲ್ಲರೂ ಒಂದು ಕಡೆ ಪ್ರತ್ಯಂಗಿರ ಯಾಗ ನೀವು ಪ್ರತ್ತಂಗಿರ ದೇವಿದು ನಿಮ್ಮ ದಾವಣಗೆರೆಯಲ್ಲಿ ಗುಪ್ತವಾಗಿ ಹೋಗ್ಬಿಟ್ಟು ನಿಮ್ಮ ತೊಂದರೆ ಕೊತ್ತರು ಹೆಸರೆಲ್ಲ ಹೇಳಿಬಿಟ್ಟು ಪ್ರತ್ಯಂಗಿ ಯಾಗ ಮಾಡಿಸಿ ಮತ್ತು ನಾನು ಹೇಳುವಂಥ ದಿನ ಜಪ ಮಾಡಿ ಓಂ ಕ್ಷಂ ರಾಮ್ ಕ್ರೀಂ ಭಕ್ಷ ಜ್ವಾಲಾ ಜಿಹ್ವಾ ಕರಾಳದಷ್ಟೇ ಪ್ರತ್ಯಂಗೀರೆ ಭದ್ರಕಾಳಿ ಕ್ಷಂ ಭ್ರಾಂ ಕ್ರೀಂ ಹುಂ ಫಟ್ ಸ್ವಾಹ ಓಂ ಕ್ಷಂ ಹ್ರಾಂ ಕ್ರೀಂ ಭಕ್ಷ ಜ್ವಾಲಾ ಜಿಹ್ವಾ ಕರಾಳದಷ್ಟೇ ಪ್ರತ್ಯಂಗೀರೆ ಭದ್ರಕಾಳಿ ಕ್ಷಂ ಭ್ರಾಂ ಕ್ರೀಂ ಹುಂ ಫಟ್ ಸ್ವಾಂಥ ದಿನ ಬೆಳಿಗ್ಗೆ ಸಂಜೆ ಮಾನಸಿಕವಾಗಿ ಜಪ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಇಲ್ಲಿ ಇನ್ನೊಂದು ಒಬ್ಬರು ಪತ್ರ ಬರೆದಿದ್ದಾರೆ ಅಂಕೋಲಾ ತಾಲೂಕು ಉತ್ತರ ಕನ್ನಡದಿಂದ ನನ್ನ ಮಗನಿಗೆ ಮದುವೆ ಮಾಡಿಬಿಟ್ಟಿದ್ದೀವಿ ಅವ್ನು ಯಾವುದೋ ಒಂದು ಹುಡುಗಿನ ಇಷ್ಟ ಇಲ್ಲ ಅಂದಕ್ಕೆ ಹೋಗಿ ನೋಡ್ಕೊಂಬಂದು ಮದುವೆ ಮಾಡಿಬಿಟ್ಟಿದ್ದೀವಿ ಆದರೆ ಅವರು ಹುಡುಗಿ ಚೆನ್ನಾಗಿಲ್ಲ ನಾವು ಯಾರೂ ಒಪ್ಪಲಿಲ್ಲ ನಮ್ಮ ಮನೇಲಿ ಆದರೆ ನಮ್ಮ ಮಗ ಹೋಗಿ ಆ ಹುಡುಗಿನ ಒಪ್ಕೊಂಬಿಟ್ಟು ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ ಈಗ ಮನೇಲಿ ತುಂಬ ಗಲಾಟೆ ಹೆಂಡತಿ ಮಕ್ಕಳಿಗೂ ಚೆನ್ನಾಗಿಲ್ಲ ನನ್ನ ನನ್ನ ಮಗ ಮಗಳು ಹೆಂಡತಿ ಎಲ್ಲರೂ ವಶೀಕರಣ ಮಾಡಿಬಿಟ್ಟು ನನ್ನ ಮಗನ ಮದುವೆ ಮಾಡಿಬಿಟ್ಟಿದ್ದಾರೆ ಆ ಹುಡುಗಿ ನೋಡೋಕೆ ಚೆನ್ನಾಗಿಲ್ಲ ಆದರೂ ಕೂಡ ನನ್ನ ಮಗ ಚೆನ್ನಾಗಿಲ್ದಿರೋ ಹುಡ್ಗಿನ ಮದುವೆ ಮಾಡ್ಕೊಂಡು ಈಗ ಮನೇಲಿ ಹುಡುಗಿ ತುಂಬ ಗಲಾಟೆ ಮಾಡ್ತಿದ್ದಾಳೆ ಅವಳಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಏನೋ ಮಾಡಿ ಮದುವೆ ಮಾಡಿಬಿಟ್ಟಿದ್ದಾರೆ ಹೆಣ್ಣಿನ ಕಡೆಯವರು ನಾವು ಜಾತಕ ಕೇಳಿದ್ವಿ ಜಾತಕ ಇಲ್ಲ ಅಂದರು ದೇವರಲ್ಲಿ ಪ್ರಸಾದ ಕೇಳೋಣ ಅಂತ ಅದಕ್ಕೆ ನಾನು ನಡೆಯೋ ಯಾಕೆ ಅವೆಲ್ಲ ತಲೆ ಹುಡುಗಿ ಓಡಿ ಮದುವೆ ಮಾಡ್ಕೊಳ್ಳಿಂದರು ಅದಕ್ಕೆ ನಾವು ದೇವರ ಪ್ರಸಾದನೂ ಕೇಳಲಿಲ್ಲ ಹೀಗಾಗಿ ನಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಮದುವೆ ಮಾಡಿಬಿಟ್ಟು ನಮ್ಗೆ ಯಾರಿಗೂ ಇಷ್ಟ ಇಲ್ಲದವ್ರು ಕೂಡ ನನ್ನ ಮಗ ಅದನ್ನ ಮದುವೆ ಮಾಡ್ಕೊಂಡಿದ್ದಾನೆ ನನ್ನ ಮಗನ ಅವಳಿಗೆ ತಾಲಿ ಕಟ್ಟೋ ರೀತಿ ವಶೀಕರಣ ಮಾಡಿ ತಾಲಿ ಕಟ್ಸ್ಬಿಟ್ಟಿದ್ದಾರೆ ಈಗ ಮನೇಲಿ ದೊಡ್ಡ ರಂಪ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ನೀವೇನು ಮಾಡಬೇಕು ನೀವು ತಕ್ಷಣ ಇದಕ್ಕೆ ಹೋಗಿ ಎಲ್ಲಿಗೆ ನೀವು ಅಷ್ಟೇ ಒಡನೆ ಬಯಲು ಸಾಗರ ಜೋಗ್ ಫಾಲ್ಸ್ ಶಿವಮೊಗ್ಗದ ಸಾಗರ ಅದ್ರ ಪಕ್ಕ ಜೋಗ್ ಫಾಲ್ಸ್ ಇದೆ ಆ ಜೋಗ್ಫಾಸ್ ಒಂದು ಏಳು ಕಿಲೋಮೀಟ್ರ್ ಒಳಗಡೆ ಹೋದರೆ ಕಾಡಲ್ಲಿ ಬಳೆ ಪದ್ಮಾವತಿ ಅಮ್ಮನವರು ಅಂತ ಅಲ್ಲಿ ಹೋಗಿ ಮದುವೆಲಾದಂಥ ಲೋಪದೋಷಗಳಿಗೆ ಅಲ್ಲಿ ನಿಮಗೆ ಪರಿಹಾರ ಆಗುತ್ತೆ ಹೋಗಿ ಆ ಬಳೆ ಪದ್ಮಾವತಿ ಹತ್ರ ಹೋಗಿಬಿಟ್ಟು ಪ್ರಾರ್ಥನೆ ಮಾಡಿ ಅಲ್ಲಿ ದರ್ಶನಂತ ಒಬ್ಬರಿದ್ದಾರೆ ಭೇಟಿ ಮಾಡಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆ ಪೂಜೆ ಮಾಡಿಕೊಡ್ತಾರೆ ನಿಮ್ಮ ಮಗನೂ ಕರ್ಕೊಂಡೋಗಿ ನಿಮ್ಮ ಮನೆ ಮಂದಿರಲ್ಲಿ ಹೋಗಿ ಈಗ ಹುಡುಗ ಮದುವೆ ಆಗಿದ್ದಾನೀಗ ಮದುವೆ ಆದಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ ಹುಡುಗನಿಗೆ ಕುಳಿಕ ಕಾಳಸಪ್ಪ ದೋಷ ಇದೆ ಕುಳಿಕ ಸರ್ಪ ದೋಷ ಇರೋದ್ರಿಂದ ಈ ಥರದ್ದೆಲ್ಲ ನಡೀತದೆ ಎಮ್ ಎಚ್ ಗೌಡ ಅಂಥೇಳಿ ಬರೆದಿರೋದು ಇದು ಎಮ್ ಎಚ್ ಗೌಡ ಅನುಕೂಲ ಕುಳಿಕ ಸರ್ಪ ದೋಷ ಇರೋದ್ರಿಂದ ಪದ್ಮಾವತಿ ಸೇವೆಯನ್ನು ಮಾಡಿದ್ರೆ ಭಾಳ ಒಳ್ಳೆಯದು ನಾಗದೇವತೆ ಪದ್ಮಾವತಿ ಅಮ್ಮನವರು ಒಳ್ಳೇದು ಆಶೀರ್ವಾದ ಮಾಡ್ತಾರೆ ಸಂಪೂರ್ಣ ನಂಬಿ ಹೋಗಿ ಸೇವೆ ಮಾಡಿ ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ಮತ್ತೊಬ್ಬರು ಪತ್ರ ಬರೆದಾರೆ ನನ್ನ ಗೀತಾ ಅಂತ ನನ್ನ ಅನೇಕ ಕೌಟುಂಬಿಕ ಸಮಸ್ಯೆಗಳಿವೆ ದಯವಿಟ್ಟು ಗುರುಜಿನಗೊಂದು ನಿಮ್ಮ ಅಪಾಯಿಂಟ್ಮೆಂಟ್ ಕೊಡಬೇಕು ಅಂತೇಳಿ ಬಂಗಾರಪೇಟ್ ಶಾಂತಿನಗರದಿಂದ ಪತ್ರ ಬರೆದಿದ್ದಾರೆ ಗೀತಾ ಅವರೇ ಇವಾಗ ನಾವು ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದೀವಿ ಏನು ಸಮಸ್ಯೆ ಅಂತ ಹೇಳಿದ್ರೆ ಕೊಡ್ತೀವಿ ಫಸ್ಟು ನಾವೀಗ ಅಪಾಯಿಂಟ್ಮೆಂಟ್ ಕೊಡ್ತಿರೋದು ಮದುವೆ ವಿಷಯದಲ್ಲ ತುಂಬ ಸೀರಿಯಸ್ ಆಗಿ ರೋಗದಲ್ಲಿ ನಲ್ತಿರೋರಿಗೆ ಮಾಟ ಮಂತ್ರದಿಂದ ನಳುತ್ತಿರೋರಿಗೆ ನಿಜವಾದ ಮಾಟ ಮಂತ್ರದಲ್ಲಿ ನಳ್ತಿರೋರಿಗೆ ಫಸ್ಟು ಅಪಾಯಿಂಟ್ಮೆಂಟ್ ಇದ್ದೀವಿ ಆಮೇಲೆ ಉಳಿದವ್ರಿಗೆ ನಮ್ಮ ಆಫೀಸಿಗೆ ಒಂದ್ಸಲ ನೀವು ಮೆಸೇಜ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಬೇಕು ಅಂತೇಳಿ ಪತ್ರ ಕೂಡ ಬರೆದಿದೆ ಅಂತ ನಿಮಗೆ ಅತಿ ಶೀಘ್ರ ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಭಾಳ ಧನ್ಯವಾದಗಳು ಪತ್ರ ಬರೆದಕ್ಕೆ ಗೀತಾ ಅವರೇ ಇಲ್ಲಿ ಇನ್ನೊಬ್ಬರು ಪತ್ರ ಬರೆದಿದ್ದಾರೆ ಒಮ್ಮ ಓಮಪ್ಪ ಅಂತೇಳಿ ಇವರು ಕ ಕರೋಪಾಡಿ ಗ್ರಾಮ ಅಂತ ಕರೋಪಾಡಿ ಗ್ರಾಮ ಅಂತ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಿಂದ ಬರೆದಿದ್ದಾರೆ ಪೂಜ್ಯ ಗುರುಗಳಿಗೆ ಕೋಟಿ ಕೋಟಿ ನಮಸ್ಕಾರ ನನ್ನ ಹೆಸರು ಊರು ಅಂತ ಹೇಳಿ ಏನು ಹೇಳಬೇಡಿ ಅಂತ ಹೇಳಿದ್ದಾರೆ ಆದರೂ ಬರೆದಿದ್ದೀರಾ ಇಲ್ಲಿ ಐವತ್ತೇಳು ವರ್ಷ ನನಗೆ ನನಗೆ ಮದುವೆಯಾಗಿ ಒಂದು ಗಂಡು ಮಗು ಒಂದು ಹೆಣ್ಣು ಮಗಳಿರುತ್ತಾಳೆ ನಾನು ಯಾವುದೇ ವ್ಯಾಪಾರ ಮಾಡೋದು ತುಂಬ ಸಾಲ ಆಗಿರುತ್ತೆ ಅದಕ್ಕೆ ಜಾತ್ಕು ಯಾವ ಥರ ಮಾಡಿದ್ರೆ ನಂಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಪತ್ರ ಬರೆದಿದ್ದೀರಿ ಇದರಲ್ಲಿ ನಿಮ್ಮ ಪತ್ರದ ಪ್ರಕಾರ ವಾಸಕಿ ಕಾಳಸಪ್ಪ ದೋಷ ಇದೆ ನಿಮಗೆ ವಾಸಕಿ ಕಾಳಸಪ್ಪ ದೋಷ ಇರೋದ್ರಿಂದ ನಿಮಗೆ ಅತಿಯಾದ ಸಾಲ ಬಾಧೆ ಇರುತ್ತೆ ಅದಕ್ಕೆ ನೀವೇನು ಮಾಡಬೇಕು ವಾಸಕಿ ಕಾಳಸಪ್ಪ ದೋಷ ಇರೋದ್ರಿಂದ ಕುಕ್ಕೆ ಸುಬ್ರಹ್ಮಣ್ಯ ಚೆನ್ನಾಗಿ ಆರಾಧನೆ ಮಾಡಬೇಕು ವಾಸಕಿ ಕಾಳಸಪ್ಪ ದೋಷ ಕುಕ್ಕೆ ಸುಬ್ರಹ್ಮಣ್ಯ ಚೆನ್ನಾಗಿ ಆರಾಧನೆ ಮಾಡಿ ದಿನನಿತ್ಯ ಮನೇಲಿ ನಾನು ಹೇಳೋ ಮಂತ್ರ ಜಪ ಮಾಡಿ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ನೀವು ಪ್ರಾವಿಷನ್ ಇಟ್ಟರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಇದರಲ್ಲಿ ಮಾಡಿದ್ರೆ ನಿಮಗೆ ಚೆನ್ನಾಗಾಗತ್ತೆ ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತೆಯೇ ಅನಂತಾಯ ನಮಃ ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮಃ ಅಂತ ಈ ಪತ್ರದಲ್ಲಿ ಬರೆದಿರೋ ಅವರು ಜಪ ಮಾಡಬೇಕು ಇದು ವಾಸಕಿ ಕಾಳಸರ್ಪದೋಷ ವಾಸಕಿ ಕಾಳಸಪ್ಪ ದೋಷ ಅದು ಮಗಳಿಗೆ ನೀವು ಮದುವೆ ಮಾಡಿದ್ರೆ ಗೊತ್ತಿಲ್ಲ ಮಗಳು ಮದುವೆ ಮಾಡಿದ್ಮೇಲೆ ನಿಮ್ಗೆ ಇನ್ನೂ ಒಳ್ಳೇದಾಗುತ್ತೆ ಮದುವೆ ಮಾಡಿದರೆ ಅದು ಇಲ್ಲಿ ಕಾಣ್ತಾ ಇಲ್ಲ ಮದುವೆ ಆಗಿಲ್ಲ ಅಂದರೆ ಬೇಗ ಮಗಳು ಮದುವೆ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ ಚೆನ್ನಾಗಿ ಆರಾಧನೆ ಮಾಡಿ ಮಂತ್ರ ಜಪ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಪ್ರಾವಿಜನ್ ಸ್ಟೋರ್ಸು ಬೇಳೆ ಇದನ್ನೆಲ್ಲ ಮಾರಾಟ ಮಾಡುವಂಥ ಅಂಗಡಿ ಇಟ್ಟು ನಿಮಗೆ ತುಂಬ ಚೆನ್ನಾಗಿ ಒಳ್ಳೆಯದಾಗಿ ಬರುತ್ತೆ ಇಲ್ಲಿ ಇನ್ನೊಬ್ಬರು ಪತ್ರ ಬರೆದಿದ್ದಾರೆ ಅರಕಲಗೋಡು ರಾಮನಾಥಪುರ ಹೋಬಳಿ ಹಾಸನ ಜಿಲ್ಲೆ ಕೆರಳಾಪುರ ಗ್ರಾಮದಿಂದ ನಾಗರಾಜು ಅಂತೇಳಿ ಅವ್ರಿಗೇನು ಅಂತ ಹೇಳ್ತಾರೆ ನನಗೆ ಯಾವ ಉಂಗುರ ಹಾಕಬೇಕು ಅಂತ ಕೇಳಿದ್ದಾರೆ ಹವಳ ಹಾಕಬೇಕಾ ಅಂತ ಕೇಳಿದ್ದಾರೆ ಜಾತ ಪ್ರಕಾರ ಯಾವುದು ಹವಳ ಹಾಕಿ ಸರ್ಪದೋಷ ಇದೆ ನಿಮಗೆ ಹೆಸರು ನೋ ಯ ಇ ಯೋ ಹೆಸ್ ಟಿ ಹೆಸರಿಲಿ ನಾನು ಯಾವ ಹೆಸ್ರು ಇಟ್ಕೋಬೇಕು ಅಂತ ಕೇಳಿದರೆ ಈ ಅಕ್ಷರದಲ್ಲಿ ಯಾವ ಹೆಸರು ಇಟ್ಕೋಬೇಕು ಅಂತ ಇದ್ದೀರಾ ಈಗಾಗಲೇ ನಾಗರಾಜು ಅಂತ ಇಟ್ಕೊಂಬಿಟ್ಟು ಈಗಾಗಲೇ ಅಲ್ಲೆಲ್ಲ ಬಂದಿರೋದ್ರಿಂದ ನೀವು ನಾಗರಾಜು ಅಂತ ಕರಿಬಾರ್ದು ಇಲ್ಲ ಯಯಾತಿ ಅಂತ ಹೆಸರು ಇಟ್ಕೋಬೋದು ಯಯಾತಿ ಅಂತ ನಿಮಗೆ ಮದುವೆ ಆಗಿಲ್ಲ ಅಂತ ಕೇಳಿದ್ದೀರಿ ನನ್ನ ಪ್ರಕಾರ ನಿಮಗೆ ತಕ್ಷಕ ಕಾಳಸಪ್ಪ ದೋಷ ಇದೆ ತಕ್ಷಕ ಕಾಳಸಪ್ಪ ದೋಷ ಇರು ಇರೋದ್ರಿಂದ ನಿಮಗೆ ಮದುವೆ ತಡೆ ಇರುತ್ತೆ ಮತ್ತು ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿರೋಲ್ಲ ಈ ಜಾತಕ ಪ್ರಕಾರ ಅದಕ್ಕೆ ಬಾಳೆಗಿಡಕ್ಕೆ ಗಿಡಕ್ಕೆ ಮದುವೆ ಮಾಡ್ಕೋಬೇಕು ನೀವು ಕದಲಿ ವಿವಾಹ ಮಾಡಿಕೊಂಡು ನೀವು ಮದುವೆ ಮಾಡ್ಕೋಬೇಕು ಕದಲಿ ವಿವಾಹ ಒಳ್ಳೆ ಚೆನ್ನಾಗಿ ಗೊತ್ತಿರೋರದ್ದು ಜೊತೆ ಮಾತುಕತೆ ಮಾಡಿ ಅದನ್ನು ವಿವಾಹ ಮಾಡ್ಕೋಬೇಕು ನದಿ ದಡದಲ್ಲಿ ಮಾಡಬೇಕು ಕದಲಿ ವಿವಾಹ ಮಾಡಿಕೊಂಡ್ರೆ ನಿಮಗೆ ಮುಂದೆ ಬೇರೆ ದಾಂಪತ್ಯ ಜೀವನದ ಮದುವೆ ಆದಮೇಲೆ ತೊಂದರೆಗಳಿರಲ್ಲ ಇಲ್ಲಾಂದರೆ ಈ ಜಾತಕ ಪ್ರಕಾರ ತಕ್ಷಕ ಕಾಳಸ ದೋಷ ಇರೋರಿಗೆ ಅಷ್ಟು ಸುಖ ಇರೋದಿಲ್ಲ ಮದುವೆ ಲೈಫ್ ಮ್ಯಾರೇಜ್ ಲೈಫ್ ಈ ಅದಕ್ಕೋಸ್ಕರ ಪರಿಹಾರ ತಿಳಿಸಿದ್ದೀರಿ ಪರಿಹಾರ ಕದಲಿ ವಿವಾಹ ಮಾಡ್ಕೋಬೇಕು ಈ ಕದಲಿ ವಿವಾಹ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಜೀವಂತವಾಗಿರಬೇಕು ಬಾಳೆಗಿಡ ಭೂಮಿ ಮಿನಲ್ಲಿ ಇವಾಗ ಏನು ಮಾಡ್ತಾರೆ ಕೆಲವು ಪುರೋಹಿತರು ಬಾಳೆಗಿಡನ ಕಟ್ ಮಾಡಿ ಪುಟ್ಪಾತಲ್ಲಿ ಮಾರ್ತಾರೆ ಆ ಮಾರೋದಂತ ಅಂದ್ಬಿಟ್ಟು ಒಂದು ಸೀಮೆಂಟ್ ಚೀಜಲ್ಲಿ ಮಣ್ಣು ತುಂಬಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟು ಅದಕ್ಕೆ ಮದುವೆ ಮಾಡಿಸ್ತಾರೆ ಕದಲಿ ವಿವಾಹ ಅಂಥೇಳಿ ಅದಕ್ಕೆ ಜೀವ ಇರೋಲ್ಲ ಜೀವ ಇರೋ ಗಿಡಕ್ಕೆ ಮದುವೆ ಮಾಡಿಸ್ಬೇಕು ಅಂದರೆ ಭೂಮಿಯಲ್ಲಿ ಇರಬೇಕು ಕಟ್ ಮಾಡಿರ್ಬೋದು ಅಲ್ಲೇ ತೋಟದಲ್ಲೋ ಗದ್ದೆಲ್ಲೋ ಆ ಬಾಳೆ ಗಿಡಕ್ಕೆ ಮದುವೆ ಮಾಡಿಸಿ ಹರಿಯೋ ನದಿಗೆ ಬಿಡಬೇಕು ಕೆರೆಗೆ ಬಿಡೋಂಗಿಲ್ಲ ಬಾವಿಗೆ ಹಾಕೋಂಗಿಲ್ಲ ಕಟ್ಟೆಗಳಿಗೆ ಬಿಡೋಂಗಿಲ್ಲ ಹರ್ಕೊಂಡು ಅದು ಅರ್ಥ ಅದು ಗಿಡ ಬಾಳೆ ಗಿಡ ಮದುವೆ ಆದಮೇಲೆ ಆ ಗಿಡ ಏನು ಮಾಡಬೇಕು ನೀರು ಹರ್ಕೊಂಡು ಹೋಗಿ ಹರ್ಕೊಂಡೋಗಿ ಹೋಗ್ತಾ ಹೋಗ್ತಾ ಅದು ಛಿದ್ರ ಛಿದ್ರ ಆಗಬೇಕು ಬಂಡೆಕಲ್ಲು ಸಿಕ್ಕಾಕಿ ಅಲೆಗಳಿಗೆ ಸಿಕ್ಕಾಕ್ಕೊಂಡು ಅಲ್ಲಿ ಸಿಕ್ಕಾಕಿ ಆ ಬಾಳೆ ಗಿಡ ಪೂರ್ತಿ ಕಿತ್ತೋಗ್ಬೇಕು ಆ ಲೆವೆಲಿಗೆ ಹರಿಯೋ ನೀರಿಗೆ ಹಾಕಬೇಕು ಆವಾಗಲೇ ಈ ಎರಡು ಮದುವೆ ಆಗೋ ಯೋಗ ಇರಲ್ಲ ಮತ್ತು ಸಂಸಾರದಲ್ಲಿ ಚೆನ್ನಾಗಿರ್ತೀರ ಯಾರೋ ಈ ಹುಡುಗಂಗೆ ನಾಗರಾಜು ಅಂತ ಪತ್ರ ಬರೆದಿರೋರಿಗೆ ಕೇರಳಾಪುರ ಗ್ರಾಮ ನೀವು ಇದನ್ನು ತಕ್ಷಕ ಕಾಳ ಸಪ್ಪಕ್ಕೆ ಪರಿಹಾರ ಮಾಡಿ ನೀವು ಅಷ್ಟೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಒಂದೆರಡು ಸಲ ಉರುಳು ಸೇವೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಏನು ಏನು ದೋಷ ಇದೆ ಅಂತ ಕೇಳಿದಿರಾ ದೋಷ ಕಳತ್ರ ಕಳತ್ರ ಯೋಗ ಕಳತ್ರ ಯೋಗ ಅಂದರೆ ಎರಡು ಬಾರಿ ಮದುವೆ ಆಗೋ ಯೋಗ ಇರೋದ್ರಿಂದ ನೀವು ಬಾಳೆಗಿಡಕ್ಕೆ ಗಿಡಕ್ಕೆ ಮದುವೆ ಮಾಡ್ಕೋಬೇಕು ಅದು ಪರಿಹಾರ ತಿಳಿಸಿದ್ದೀನಿ ನಿಮ್ಮ ಮದ್ ಸಂತಾನ ಮತ್ತು ಉದ್ಯೋಗ ಇವೆಲ್ಲ ಚೆನ್ನಾಗಾಗತ್ತೆ ಈ ಬಾಳೆ ಗಿಡಕ್ಕೆ ಪೂಜೆ ಆದಮೇಲೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಮೇಲೆ ಇದನ್ನು ಮಾಡಿ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ಪತ್ರ ಬರೆದಿದ್ದಕ್ಕೆ ಧನ್ಯವಾದಗಳು ನಾಗರಾಜವರೇ ಇನ್ನೊಂದು ಪತ್ರ ಬರೆದಿದ್ದಾರೆ ಇವರು ಚಿತ್ರದುರ್ಗದಿಂದ ಸುನೀತಾ ಅಂಥೇಳಿ ಇಲ್ಲಿ ಏನಂದರೆ ನಮ್ಮ ಸಮಸ್ಯೆ ಏನಂದರೆ ಯೋನಿಗೆ ರಸ ಬಿಟ್ಟು ವಶೀಕರಣ ಮಾಡ್ತಿದ್ದಾನೆ ಇಲ್ಲೊಬ್ಬ ಪೂಜಾರಿ ಅವನು ಒಬ್ಬ ಹೊಸಪೇಟೆ ಜಿಲ್ಲೆ ಕೊಟ್ಟೂರು ಪಟ್ಟಣದ ಕನಿಕಾ ಪರಮೇಶ್ವರ ದೇವಸ್ಥಾನದಲ್ಲಿ ಇದ್ದಾನೆ ಈ ಪೂಜಾರಿ ಅವನು ಯೋನಿಯೊಳಗೆ ರಸ ಬಿಟ್ಟು ವಶೀಕರಣ ಮಾಡ್ತಾನೆ ಕ ಸಾಕಷ್ಟು ಹೆಣ್ಮಕ್ಳಿಗೆ ಈ ರೀತಿ ಮಾಡ್ತಿದ್ದಾನೆ ಭಾಳಷ್ಟು ಜನ ಶ್ರೀಮಂತರು ಹೆಣ್ಮಕ್ಳು ಕೊಳ್ಳೇಗಾಲ ತಮಿಳ್ನಾಡು ಕೇರಳಕ್ಕೆ ಹೋಗಿ ಪರಿಹಾರ ಮಾಡಿಕೊಂಡ್ರು ಆದರೆ ನನಗೆ ಅಲ್ಲೆಲ್ಲ ಹೋಗೋಕ್ಕೆ ದುಡ್ಡಿಲ್ಲ ಪರಿಹಾರ ಮಾಡ್ಕೊಳೋಕ್ಕಾಗಿಲ್ಲ ನಾನು ಬಡ ನಿರ್ಗತಿಕ ಸ್ತ್ರೀ ಈ ರೀತಿ ವಶೀಕರಣ ಮಾಡಿಕೊಂಡು ಮನ ಬಂದಂತೆ ನಮ್ಗೆ ಹಿಂಸೆ ಕೊಡ್ತಿದ್ದಾನೆ ಆ ಪೂಜಾರಿ ನೀವು ನಡ್ಸ್ಕೊಳ್ಳೋ ಯಾವುದೇ ಮಂತ್ರ ತಂತ್ರಗಳನ್ನು ನಾವು ಮಾಡಿದರೆ ನಮಗೆ ರಿವರ್ಸ್ ಆಗುವಂಥ ಮಾಡ್ತಾನೆ ಸಾಕಷ್ಟು ಹಿಂಸೆ ನಾವು ಅನುಭವಿಸ್ತಾ ಇದ್ದೀವಿ ಗುರುಗಳೇ ಅಂತ ಹೇಳಿ ಪತ್ರ ಬರೆದರೆ ನೀವು ನಮಗೆ ಇದಕ್ಕೆ ಒಂದು ಪತ್ರ ಇದಕ್ಕೊಂದು ಸಮಸ್ಯೆಗೆ ದಯವಿಟ್ಟು ಎಪಿಸೋಡ್ ಮಾಡಿ ಅಂತ ಕೇಳ್ಕೊಂಡಿದ್ದೀರ ಸಾಕಷ್ಟು ಹೆಂಗಸರು ನೋವುಗೆ ನೀವು ದಾರಿದೀಪ ಹಾಕ್ತೀರ ಈ ಪೂಜಾರಿ ಮಾಡೋವಂಥ ತಂತ್ರ ಹೆಣ್ಮಕ್ಳನ್ನೆಲ್ಲ ವಶೀಕರಣ ಮಾಡಿ ತುಂಬ ಹಿಂಸೆ ಈ ದೇವಸ್ ಕನಿಕಾ ಪರಮೇಶ್ವರ ದೇವಸ್ಥಾನದ ಪೂಜಾರಿ ಅಂತೇಳಿ ಇವರು ಇವರಿಗೆ ಒಂದು ಎಪಿಸೋಡ್ ಮಾಡಿ ಅಂತ ಹೇಳಿದ್ರೆ ಖಂಡಿತ ಮಾಡ್ತೀನಿ ದೇವ್ರ ಪೂಜೆ ಮಾಡೋ ಒಬ್ಬ ಬಟ್ಟ ಈ ಥರ ಎಲ್ಲ ಹೆಣ್ಮಕ್ಳಿಗೆ ಮಾಡಿದ್ರೆ ಯಾವ ಅವ್ನು ಯಾವ ದೇವ್ರ ಪೂಜೆ ಮಾಡ್ತಾನೋ ಸೇ ಸಲ್ಲೋದಿಲ್ಲ ಆ ಅವ್ನು ಪೂಜೆ ಮಾಡೋ ದೇವರು ಕೂಡ ಒಂದು ಹೆಣ್ಣೆ ಅದರಿಂದ ಪೂಜಾರಿ ಈ ಥರ ಹೆಣ್ಮಕ್ಳನ್ನೆಲ್ಲ ವಶೀಕರಣ ಮಾಡಿಕೊಂಡು ಹಿಂಸೆ ಕೊಡೋದೆಲ್ಲ ಮಾಡೋದು ಮಹಾದೋಷ ಇದು ಹೆಂಗಾಗತ್ತೆ ಅಂತಂದರೆ ಗರುಡ ಪುರಾಣ ಪ್ರಕಾರ ಮತ್ತು ಸಿದ್ಧಾಂತ ಪ್ರಕಾರ ಯಾವ ವ್ಯಕ್ತಿ ದೇವಿ ಆರಾಧನೆ ಮಾಡೋನು ಹೆಣ್ಮಕ್ಳನ್ನ ವಶೀಕರಣ ಮಾಡೋ ಹಲವಾರು ರೀತಿ ಹಿಂಸೆ ಕೊಡುವಂಥವನು ಏನಾರು ಆಯಿತು ಅಂದರೆ ಅವನು ಜೀವನದಲ್ಲಿ ಬಾವುಲಿ ಆಗಿಬಿಡ್ತಾನೆ ಬಾವಲಿ ಅವನು ಆ ಲೆವೆಲ್ಗೆ ಹೋಗ್ಬಿಡ್ತಾನೆ ಅವನು ರಾತ್ರೆಲ್ಲ ಭಾಳ ಕಷ್ಟಪಡುವಂಥ ಪಕ್ಷಿ ಅಂದರೆ ಬಾವಲಿ ಆ ಬಾವಲಿ ಜನ್ಮಕ್ಕೆ ಹೋಗ್ತಾನೆ ಈಗಲೂ ಎಚ್ಚೆತ್ಕೋಬೇಕು ಅವರು ಇಲ್ಲ ಕಷ್ಟ ಆಗುತ್ತೆ ಇದಕ್ಕೊಂದು ಎಪಿಸೋಡ್ ಮಾಡೋಣ ಮತ್ತೊಬ್ಬರು ಇಲ್ಲಿ ಕಾಮಾಕ್ಷಿ ಅಂತ ಕುಂದಾಪುರದಿಂದ ಪತ್ರ ಬರೆದಿದ್ದಾರೆ ನನ್ನ ಮಗಳು ಎಮ್ ಸಿ ಎ ಮುಗಿಸಿ ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಸೇರಿಕೊಂಡಿದ್ಲು ಮೂರು ನಾಲ್ಕು ತಿಂಗಳು ಕಂಪ್ನಿಲಿ ಚೆನ್ನಾಗಿ ಕೆಲಸ ಮಾಡಿದ್ರು ಜನ್ವರಿನಲ್ಲಿ ಮತ್ತೆ ಚೇಂಜ್ ಮಾಡಿ ಬೇರೆ ಕಂಪ್ನಿಗೆ ಸೇರಿಕೊಂಡ್ಲು ಮೂರು ತಿಂಗಳ ನಂತರ ಅದೇ ಕಂಪ್ನಿಲಿ ಎಲ್ಲ ಫ್ರೆಶರ್ಸ್ನ ಕೆಲಸನ ತೆಗೆದಾಕ್ಬಿಟ್ಟಿದ್ದಾರೆ ಈಗ ಅವಳು ಎಕ್ಸ್ಪೆ ಎಕ್ಸ್ಪೆಕ್ಟೇಷನ್ ಅಂತೆ ಯಾವುದೂ ಕೆಲಸ ಸಿಗ್ತಿಲ್ಲ ನಾನು ಅವಳಿಗೆ ಮದುವೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದೀವಿ ಅದಕ್ಕೆ ನಿಮಗೆ ಪರಿಹಾರ ತಿಳಿಸಿ ಅಂತ ನನ್ನ ಮಗ ಫಸ್ಟ್ ಕಾಮ್ ಓದ್ತಿದ್ದಾನೆ ಹೇಳಿದ ಮಾತು ಕೇಳೋದಿಲ್ಲ ಸಿಟ್ಟು ಮಂಡ ಇಡೀ ದಿನ ಮೊಬೈಲಲ್ಲೇ ಇರ್ತಾನೆ ಮೊಬೈಲ್ ನೋಡ್ಕೊಂಡೇ ಕೂತಿರ್ತಾನೆ ಸ್ನಾನ ಸಂಧ್ಯಾ ಒಂದನೆ ಮಾಡೋದೇ ಇರಲ್ಲ ಮಾಡೋದಿಲ್ಲ ಇವರಿಬ್ಬರು ಜಾತಕ ಕಳಿಸಿ ಏನೋ ದೋಷ ಇದೆ ಪರಿಹಾರ ತಿಳಿಸಿ ಅಂತೇಳಿ ಇವರು ಒಂದು ಪತ್ರ ಬರೆದಿದ್ದಾರೆ ಕುಂದಾಪುರ ಕಾಮಾಕ್ಷಿಯವರು ಮಗಳಿಗೆ ಕಾರ್ಕೋಟಕ್ಕೆ ಕಾಳ ಸ್ವಲ್ಪ ದೋಷ ಇದೆ ಕೆಲಸ ಮಗಳ ಕೆಲಸ ಹುಡ್ಕೋ ಬದಲು ಬೇಗ ಮದುವೆ ಮಾಡಿ ಕಳಿಸ್ಬೇಕು ನಿಮ್ಮ ಮಗಳನ್ನ ನೀವು ಮದುವೆ ಮಾಡಿದ್ರೆ ಮನೇಲಿ ಎಲ್ರಿಗೂ ಒಳ್ಳೇದಾಗುತ್ತೆ ಕಾರ್ಕೋಟಕ್ಕೆ ಕಾಳಸಪ್ಪ ದೋಷ ಇರೋ ಹೆಣ್ಮಕ್ಳು ಮನೇಲಿ ಭಾಳ ಕಷ್ಟ ಅಂಥ ಮಕ್ಕಳಿಗೆ ಬೇಗ ಮದುವೆ ಮಾಡಿಬಿಟ್ರೆ ತಂದೆ ತವರು ಮನೆಗೆ ಒಳ್ಳೆಯದಾಗತ್ತೆ ಇದು ಕೆಲಸ ಹುಡುಕಿ ನೀವು ಕೆಲಸ ಸೇರಿಸೋ ಬದಲು ಬೇಗ ಮದುವೆ ಮಾಡಿ ಗಂಡ ಬೇಕಾದ್ರೆ ಕೆಲಸ ಸೇರಿಸ್ಕೊಳ್ತಾರೆ ಈ ಕಾರ್ಕೋಟಕ್ಕೆ ಕಾಳಸಪ್ಪ ದೋಷ ಹುಟ್ಟಿರೋ ಹೆಣ್ಮಕ್ಳಿಗೆ ಕಾರ್ಕೋಟಕ ಕಾಳಸರ್ಪದೋಷ ಇರೋವನ್ನೇ ಮದುವೆ ಮಾಡಿದಾಗ ಮಾತ್ರ ಚೆನ್ನಾಗಿ ಇಲ್ಲದ್ರೆ ಡೈವರ್ಸ್ ಆಗುತ್ತೆ ಇಲ್ಲ ಏನೋ ದೊಡ್ಡ ತೊಂದರೆ ಆಗಿ ಮದುವೆಯಲ್ಲಿ ಕ್ಯಾನ್ಸಲ್ ಆಗುತ್ತೆ ಮಗನ ಜಾತಕದಲ್ಲಿ ಘಟ ಕಾಳಸರ್ಪ ದೋಷ ಇರೋದ್ರಿಂದ ಅಲ್ಲಿಗೆ ಮಗನಿಗೂ ಕಾಳಸರ್ಪದೋಷ ಮಗಳಿಗೂ ಕಾಳಸರ್ಪ ದೋಷ ಅಂದರೆ ಅವ್ರ ತಂದೆಗೂ ಕಾಳಸರ್ಪ ದೋಷ ಇದೆ ಆಯಿತು ಇದು ವಂಶ ಬಂದಿರೋ ಒಂದು ಕಾಳಸಪದೋಷ ದೋಷ ಮಗ ಫಸ್ಟ್ ಪಿಕಮ್ ಓದ್ತಾದಾನೆ ಬರೀ ಚಂಚಲ ಮೊಬೈಲ್ ನೋಡೋದು ಮತ್ತು ಹಠ ಮೊಂಡ ಪೂಜೆ ಸಂಧ್ಯಾ ಒಂದೇನು ಮಾಡೋಲ್ಲ ಅಂಥೇಳಿ ಕೌಂಡಿನ್ಯ ಗೋತ್ರದಲ್ಲಿ ಉಟ್ಟಿರುವಂಥವನು ಇವನಿಗೆ ನೀವು ದಕ್ಷಿಣಾಮೂರ್ತಿ ದೇವರು ಇರ್ತಾರೆ ಈಶ್ವರನ ದೇವಸ್ಥಾನದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿಟ್ಟಿರ್ತಾರೆ ದಕ್ಷಿಣಾಮೂರ್ತಿ ಅಂತೇಳಿ ಈ ಮೊಂಡ ಹಠ ಮತ್ತು ಸರಿಯಾಗಿ ಓದಲ್ಲ ಮತ್ತು ಹೇಳಿದ ಮಾತು ಮಾಡಲ್ಲ ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡಲ್ಲ ಕೌಂಡಿಲ್ಯ ಗೋತ್ರದಕ್ಕೆ ಅಧಿಪತಿ ದಕ್ಷಿಣಾಮೂರ್ತಿ ಮತ್ತು ಘಟಕಾಳ ಸರ್ಪ ದೋಷಕ್ಕೂ ಕೂಡ ಒಳ್ಳೆಯ ಪರಿಹಾರ ನೀವು ಈಶ್ವರನ ದೇವಸ್ಥಾನದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ದಕ್ಷಿಣಾ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅದು ಸರ್ವೇ ದೊಡ್ಡ ದೊಡ್ಡ ಹಳೆ ಕಾಲದ ದೇವಸ್ಥಾನಗಳಿರ್ತದೆ ಇತ್ತೀಚೆಗೆ ದೇವಸ್ಥಾನಗಳು ಇಲ್ಲಿ ಇರೋಲ್ಲ ಆ ದಕ್ಷಿಣಾ ಮೂರ್ತಿಗೆ ಅಭಿಷೇಕ ಪೂಜೆ ಅರ್ಚನೆ ಎಲ್ಲ ಮಾಡಿಸ್ಬೇಕು ಅನ್ನ ಕರ್ಕೊಂಡೋಗಿ ಆಗ ಅವನಿಗೆ ಭಾಳ ತುಷ್ಟಿ ಪುಷ್ಟಿ ಲಭ್ಯ ಆಗುತ್ತೆ ಈ ಹುಡುಗನಿಗೆ ಕೂಡ ಎರಡು ಬಾರಿ ಮದುವೆ ಆಗೋ ಯೋಗ ಇದೆ ಇವನಿಗೆ ಮದುವೆ ಆಗಬೇಕಾದ ಸಮಯದಲ್ಲಿ ಕದಲಿ ವಿವಾಹನ ಮಾಡಿಸ್ಬೇಕು ಕದಲಿ ವಿವಾಹ ಮತ್ತು ಸಲ ನೀವು ಸದಾ ನಿರಂತರವಾಗಿ ಸಪದೋಷ ಇರೋರು ಆಂಜನೇಯನ ಪೂಜೆ ಮಾಡಬೇಕು ಮಾರುತಿ ಆಂಜನೇಯ ಆಗ ಭಾಳ ಒಳ್ಳೆಯದಾಗತ್ತೆ ಕೌಂಡಿಲ್ಯ ಗೋತ್ರದಲ್ಲಿ ಹುಟ್ಟಿರುವಂಥ ಯಾರಾದರೂ ಒಬ್ಬ ವ್ಯಕ್ತಿ ಅಂದರೆ ಆಗಿ ಸಂತಾನ ಆಗಿರಬೇಕು ಅಂಥವನಿಗೆ ನೀವು ಪಾದ ಪೂಜೆ ಮಾಡಿದ್ರೆ ಭಾಳ ಒಳ್ಳೆಯದು ಆಗ ಇವನಿಗೆ ದೋಷ ಕೂಡ ಹೋಗುತ್ತೆ ಯಾವ ದೋಷ ಕಳತ್ರಯೋಗ ದೋಷ ಇದ್ದರೆ ನಮ್ಮ ಪ್ರಕಾರ ಬಾಳೆ ಗಿಡಕ್ಕೆ ಮದುವೆ ಮಾಡಿಸಿ ನಿಮ್ಮ ಮಗಳಿಗೆ ಬೇಗ ಮದುವೆ ಮಾಡಿಸಿ ಅಂತ ನನ್ನ ಒಂದು ಸಜೆಷನ್ನು ನಿಮ್ಮ ಮಗಳು ಕೂಡ ಈ ಕಾರ್ಕೋಟಕ ಕಾಳಸರ್ಪ ದೋಷ ಇರೋದ್ರಿಂದ ಸಾಗರ ಸಾಗರದ ಆದಮೇಲೆ ಜೋಗ್ ಫಾಲ್ಸ್ ಬರುತ್ತೆ ಅಲ್ಲಿಂದ ಜೋಗ್ ಫಾಲ್ಸಿಂದ ಒಂದು ಎಂಟು ಕಿಲೋಮೀಟ್ರ್ ಏಳೆಂಟು ಕಿಲೋಮೀಟ್ರ್ ಕಾಡೊಳಗಡೆ ಒಡನ ಬೈಲು ಅಂತ ಹೇಳಿ ಬಳೆ ಪದ್ಮಾವತಿ ಅಮ್ಮನವರು ಉತ್ತದಲ್ಲಿ ವಾಸ ಮಾಡ್ತಾರೆ ಸರ್ಪದೇವತೆ ಪದ್ಮಾವತಿ ಪದ್ಮಕಾಳ ಸರ್ಪ ದೋಷ ಕಾರ್ಕೋಟಕ ಪದ್ಮ ಈ ಥರ ದೋಷ ಇರುವಂಥವ್ರು ಈ ಬಳೆ ಪದ್ಮಾವತಿ ಅಮ್ಮನವ್ರಿಗೆ ಹೋಗಿ ಅಲ್ಲಿ ಹೋಗಿ ಪೂಜೆ ಪುರಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಪ್ರ ನೀವು ಅರ್ಕೆ ಕಟ್ಕೊಂಡು ಬಂದರೆ ಬೇಗ ಮದುವೆ ಆಗುತ್ತೆ ನನ್ನ ಪ್ರಕಾರ ನೀವು ಈ ಹುಡುಗಿ ಮದುವೆ ಮಾಡಿದ್ರೆ ಒಳ್ಳೆಯದು ಒದುವೆ ಮಾಡೋದ್ಮೇಲೆ ನಿಮಗೆಲ್ಲ ಒಳ್ಳೆಯದಾಗತ್ತೆ ಕೆಲವು ಹೆಣ್ಮಕ್ಳು ಮನೆ ಬಿಟ್ಟು ಹೋದ್ಮೇಲೆ ತುಂಬ ಒಳ್ಳೆಯದಾಗತ್ತೆ ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ ಹೇಮಲತಾ ಅಂಥೇಳಿ ಗುರುಳೆ ನನ್ನ ಮಗನಿಗೆ ಈಗ ಇಪ್ಪತ್ತೆಂಟು ವರ್ಷ ಇನ್ನೂ ಮದುವೆ ಆಗಿಲ್ಲ ಅವನ ಹೆಸ್ರು ಶ್ರೀನಿವಾಸ್ ಅಂತೇಳಿ ನನ್ನ ತಂದೆ ಮೂವತ್ತನೇ ವಯಸ್ಸಿನ ಹೃದಯಾಘಾತದಿಂದ ತೀರ್ಕೊಂಡ್ರು ಒಬ್ಬನೇ ಮಗ ಓದಿರೋದು ಒಂಬತ್ತನೇ ಕ್ಲಾಸು ಸ್ವಂತ ಓಟ್ಲ್ ನಡೆಸ್ತಿದ್ದಾರೆ ವ್ಯವಹಾರದಲ್ಲಿ ಏಳಿಗೆ ಇಲ್ಲ ಯಾವ ನನ್ನ ತಾಯಿಗೆ ಇವನದೇ ಯೋಚನೆ ಜಾತಕದಲ್ಲಿ ತೊಂದರೆ ಇದ್ದರೆ ದಯವಿಟ್ಟು ಪರ್ಯಾಯ ತಿಳಿಸಿ ದೇವ್ರ ಪೂಜೆ ಮತ್ತು ದೇವಸ್ಥಾನಕ್ಕೆ ಹೋಗೋ ಒಂದು ಹೋಗೋದಿಲ್ಲ ಆಶ್ಲೇಷ ಪೂಜೆ ಮಾಡಿಸಿದರೆ ಕುಕ್ಕೆ ಸೊಬ್ಬನಲ್ಲಿ ಕುಕ್ಕೆ ಸೊಬ್ಬ ಆಶ್ಲೇಷ ಬಲಿ ಪೂಜೆ ಕೂಡ ನಾವು ಮಾಡಿಸಿದ್ದೀವಿ ಸಪ್ಪ ಸಂಸ್ಕಾರ ಕಾಳಸಪ್ಪ ಪೂಜೆ ಮಾಡಿಸಿ ಅಂತ ಹೇಳಿದ್ದಾರೆ ನನ್ನ ಆರೋಗ್ಯದಲ್ಲಿ ನನ್ನ ತಾಯಿ ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಇದೆ ನಾವು ಹಾಸನ ಕಡೆಯವರು ಯಾವುದಲ್ಲೂ ಆಸಕ್ತಿ ಇಲ್ಲ ದಯವಿಟ್ಟು ತಿಳಿಸಿ ಅಂತ ಹೇಮಾವತಿ ಹೇಮಾವತಿ ತಂದೆ ಇಲ್ಲ ತಮ್ಮ ಇದ್ದಾನೆ ಇಪ್ಪತ್ತೆಂಟು ವರ್ಷ ಹುಡುಗ ಮದುವೆ ಆಗಿಲ್ಲ ಯಾಕೆ ಅಂದರೆ ಅವನಿಗೆ ಮಹಾಪದ್ಮ ಕಾಳಸರ್ಪ ದೋಷ ಇದೆ ಈ ಹುಡುಗನಿಗೆ ನೀವು ನೋಡಿ ಇವರು ಒರ್ಜಿನಲ್ ಜಾತಕ ಕಳಿಸ್ಬಿಟ್ಟಿದ್ದಾರೆ ಒರ್ಜಿನಲ್ ಯಾವತ್ತೂ ಯಾರು ಕಳಿಸ್ಬೇಡಿ ಜೆರಾಕ್ಸ್ ಮಾಡಿ ಕಳಿಸಿ ಒರ್ಜಿನಲ್ ಜಾತ್ಕ ಕಳಿಸಿದ್ದಾರೆ ಈ ಹುಡುಗ ಅನ್ನೊಂದು ಅವನಿಗೆ ಮಹಾಪದ್ಮ ಸರ್ಪ ದೋಷ ಇರೋದ್ರಿಂದ ನೀವು ಅಷ್ಟೇ ಶಿವಮೊಗ್ಗ ಆದಮೇಲೆ ಸಾಗರ ಸಾಗರದತ್ತ ಜೋಗ್ ಫಾಲ್ಸ್ ಇದೆ ಅಲ್ಲಿ ಬಳೆ ಪದ್ಮಾವತಿ ಅಮ್ಮನೂರು ದೇವಸ್ಥಾನಕ್ಕೆ ಹೋಗಿ ಒಡನ ಬೈಲು ಅಂಥೇಳಿ ಅಲ್ಲಿ ಹೋಗಿ ನೀವು ದೇವಿ ದರ್ಶನ ಮಾಡಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರೋದ್ರಿಂದ ಆಶ್ಲೇಷ ಬಲಿ ಪೂಜೆ ಆಗಬೇಕು ಮಾಡಿಸಿದ್ದೀರಾ ಇಲ್ವೋ ಗೊತ್ತಿಲ್ಲ ಸರ್ಪಸಂಸ್ಕಾರ ಆಶ್ಲೇಷ ಬಲಿ ಪೂಜೆ ಮಾಡಿಸಿ ಮಾಡ್ಸೋಕ್ಕಾಗಲೇ ಬಳೆ ಪದ್ಮಾವತಿ ಅಮ್ಮನವ್ರದ್ದು ದೇವಸ್ಥಾನಕ್ಕೆ ಹೋಗಿ ನೀವು ಆತನ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡಿಸ್ಕೊಂಡು ಬನ್ನಿ ಅತಿ ಶೀಘ್ರದಲ್ಲೇ ನಿಮ್ಮ ಮಗನ ತಮ್ಮನಿಗೆ ಮದುವೆ ಆಗತ್ತೆ ಬೇಗ ಮದುವೆ ಆದರೂ ಕೂಡ ಅದು ಅಷ್ಟು ಸುಲಭ ಅಲ್ಲ ಸಂಸಾರದಲ್ಲಿದು ತುಂಬ ತೊಂದರೆಗಳು ಬರ್ತದೆ ಗಂಡ ಹೆಂಟ್ರ ಮದುವೆ ಅದಕ್ಕೋಸ್ಕರ ಮದುವೆ ಮುಂಚೆನೇ ಆಶ್ಲೇಷ ಬಲಿ ಸಂಸ್ಕಾರ ಮಾಡಿಸಿದ್ರೆ ಭಾಳ ಒಳ್ಳೆಯದು ಭಾಳ ಸಂತೋಷ ಪತ್ರ ಬರೆದಕ್ಕೆ ಧನ್ಯವಾದಗಳು ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ ಕೊಳ್ಳೆಗಾಲದಿಂದ ಗಣೇಶ್ ಅಂತೇಳಿ ಗುರುಜಿ ನಿಮಗೆ ಅನಂತ ಅನಂತ ನಮಸ್ಕಾರಗಳು ನನ್ನ ಸಮಸ್ಯೆ ಏನೆಂದರೆ ಮದುವೆ ಆಗಲು ಹುಡುಗಿನ ನೋಡಲು ಹೋಗಿ ಹೋದರೆ ನನ್ನ ಜಾತಿಕ್ಕೆ ಸರಿ ಹೊಂದಲ್ಲ ಅಂಥೇಳಿ ಎಲ್ಲ ಹೇಳ್ತಾರೆ ಹುಡುಗಿರೇ ಸಿಗ್ತಿಲ್ಲ ಹುಡುಗಿ ನೋಡೋಕ್ಕೆ ಹೋದರೆ ಏನಾದರೂ ಒಂದು ಅಡ್ಡಿ ಆತಂಕ ಎದುರು ಆಗ್ತಿರ್ತದೆ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸಂಸಾರ ಸಮೇತ ತಾಯಿ ತಂದೆ ತಮ್ಮ ನಾನು ಹೋಗಿ ಸರ್ಪ ಸಂಸ್ಕಾರ ಆಶ್ಲೇಷ ಪೂಜೆ ಮಾಡಿಸಿದ್ದೇವೆ ನಾನು ಪಿ ಸಿ ಓದಿ ವ್ಯವಸಾಯ ಮಾಡ್ತಿದ್ದೇನೆ ಮನೆಯನ್ನು ಕಟ್ಟುತ್ತಿದ್ದೇನೆ ಸದ್ಯದಲ್ಲಿ ನನಗೆ ಮನೆ ಪೂರ್ಣ ಆಗ್ತಾ ಇದೆ ಕಟ್ಟು ಮುಗ್ದೋಗುತ್ತೆ ನನಗೆ ದಯವಿಟ್ಟು ಪರಿಹಾರ ತಿಳಿಸಿ ಜಾತಕ ಕೊಂಡಿಂದು ಕಲಿಸಿದ್ದೇನೆ ಅಂತ ಹೇಳಿದಿರಿ ಗಣೇಶ ನಿಮಗೆ ತಕ್ಷಕ ಸರ್ಪ ದೋಷ ಇದೆ ಜಾತಕದಲ್ಲಿ ತಕ್ಷಕ ಸರ್ಪ ದೋಷ ಇರೋದ್ರಿಂದ ನೀವು ಮದುವೆ ಅಡೆತಡೆಗಳಾಗ್ತಿದೆ ಒಂದು ಶಿವನ ದೇವಸ್ಥಾನದಲ್ಲಿ ಹೋಗಿ ರುದ್ರಾಭಿಷೇಕ ಮಾಡಿಸಿ ತಕ್ಷಕ ಕಾಳಸಪ್ಪ ದೋಷ ಎರಡನೇದು ನಿಮ್ಗಾಲೇ ಸರ್ಪ ಸಂಸ್ಕಾರ ಅಷ್ಟೆಷ್ಟೆಲ್ಲ ಮಾಡಿಬಿಟ್ಟಿದ್ದೀರಾ ಒಂದು ಸಲ ಮಾಡಿದ್ರೆ ಮತ್ತೆ ಮಾಡೋದು ಬೇಡ ಪದ ಪದ ಮಾಡೋ ಅವಶ್ಯಕತೆ ಇಲ್ಲ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ನೀವು ಊರು ಅನ್ನೋದು ಗೊತ್ತಾಗಿಲ್ಲ ಕೊಳ್ಳೆಗಾಲ ಅಂತ ಬರ್ತಿದ್ದೀರಾ ನಿಮಗೆ ಮಾದೇಶ್ವರ ಬೇಡ ಬೆಟ್ಟ ಹತ್ತಿರ ಇದೆ ಮಾದೇಶ್ವರನ ಬೆಟ್ಟಕ್ಕೆ ನೀವು ಪಾದಯಾತ್ರೆ ಮಾಡಿ ಒಂದು ಸಲ ಅಲ್ಲಿ ಹೋಗ್ಬಿಟ್ಟು ದೇವರಿಗೆ ಪೂಜೆ ಮಾಡಿಸಿ ಅಭಿಷೇಕ ಮಾಡಿಸಿ ಬನ್ನಿ ಇಮ್ಮಿಡಿಯೇಟಾಗಿ ನಿಮಗೆ ಮದುವೆ ಸೆಟ್ ಆಗುತ್ತೆ ತಕ್ಷಣ ಕಾಲ ಸೊಪ್ಪದಕ್ಕೆ ಶಿವನ ಆರಾಧನೆ ಆಗಬೇಕು ಮತ್ತೊಂದು ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ ಏನಂತ ಅಂತಂದರೆ ಇವರು ಕಲಬುರಗಿಯಿಂದ ಪತ್ರ ಬರೆದಿದ್ದಾರೆ ಅವ್ರ ಮಗ ನಾಗರಾಜ್ ಅಂತ ಬಿ ಮೆಕ್ಯಾನಿಕಲ್ ಮಾಡಿದಾನಂತೆ ಆದರೆ ಇವನಿಗೆ ಬಹಳ ಸಮಸ್ಯೆಯಿಂದ ಕಾಡ್ತಾ ಇದೆ ಅಂತ ಬಿ ಮೆಕ್ಯಾನಿಕಲ್ ಮಾಡಿರುವಂಥ ನಾಗರಾಜ್ಗೆ ಏನಪ್ಪ ಅಂದರೆ ಯಾವುದೇ ಹಿಡಿದ ಕೆಲಸ ಪರಿಪೂರ್ಣ ಆಗೋದಿಲ್ಲ ಸದಾ ಮಾನಸಿಕ ಚಂಚಲತೆ ಮತ್ತು ಚಿಂತೆಯಿಂದ ಕೂಡಿರ್ತಾನೆ ಜೀವನದ ಜಿಗುಪ್ಸೆ ಕೂಡಿರುತ್ತೆ ಅಂತ ಬರೆದಿದ್ದಾರೆ ಆರೋಗ್ಯದ ಸಮಸ್ಯೆಗಳು ಬಹು ಕಾಡ್ತಾ ಇದೆ ನೌಕರಿ ವಿಷಯ ತುಂಬ ದೊಡ್ಡ ಚಿಂತೆ ಆಗಿದೆ ಸದ್ಯದಲ್ಲಿ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕೋರ್ಸ್ಗಳನ್ನು ಅಭ್ಯಾಸ ಮಾಡ್ತಿದ್ದಾನೆ ಎಲ್ಲದಕ್ಕೂ ಸ ಪರಿಹಾರ ತಿಳಿಸಿ ಅಂಥೇಳಿ ಕಲಬುರಗಿಯಿಂದ ಶಿವಪ್ಪ ಅಂತ ಹೇಳಿ ಬರೆದಿದ್ದಾರೆ ಕಲಬುರಗಿಯಿಂದ ಶಿವ ಸಣ್ಣಪ್ಪ ಹಡಗಿ ಅವ್ರ ಮಗನ ಬಗ್ಗೆ ಪತ್ರ ಬರೆದಾರೆ ಮಗನಿಗೆ ಇಲ್ಲಿ ಸರ್ಪದೋಷ ಇದೆ ನೀವು ಗಾಣ್ಗಾಪುರಕ್ಕೆ ಹೋಗಿ ಅಲ್ಲಿ ಎಂಟು ನದಿಗಳಲ್ಲಿ ಸ್ನಾನ ಮಾಡಿ ಅಷ್ಟ ತೀರ್ಥ ಅಂತ ಹೇಳ್ತಾರೆ ಅಲ್ಲಿ ನೀವು ಹೋಗಿರೋ ಆಟೋದವರೆಲ್ಲ ಹೋಗಿ ಮಾಡಿಸ್ತಾರೆ ಎಂಟು ತೀರ್ಥ ಸ್ನಾನ ಮಾಡಿ ಒಂದು ಐದು ಜನ ಬ್ರಾಹ್ಮಣ ಮೇಲೆ ಭಿಕ್ಷೆ ಬೇಡಿ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಿಕ್ಷೆ ಹಾಕ್ತಾರೆ ಅಲ್ಲಿ ಮಧುಕರಿ ಅಂತ ಹೇಳ್ತಾರೆ ಆ ಐದು ಜನ ಮನೆಯಲ್ಲಿ ಭಿಕ್ಷೆ ಬೇಡುವಾಗ ಒಂದೊಂದು ಒಂದು ಭಿಕ್ಷೆ ಬೇಡುವಾಗ ನನಗೆ ಉದ್ಯೋಗದಲ್ಲಿ ಒಳ್ಳೆಯ ಉದ್ಯೋಗ ಸಿಕ್ಕಲಿ ಮತ್ತು ಏನು ಸಮಸ್ಯೆ ಇದ್ದರೂ ನಿವಾರಣೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಮಧುಕರಿ ಮಾಡಿ ಅಂದರೆ ಭಿಕ್ಷೆ ಬೇಡಿ ಅಲ್ಲೇ ಊಟ ಮಾಡಿ ದತ್ತಾತ್ರೇಯ ದರ್ಶನ ಮಾಡ್ಕೊಂಡು ಬನ್ನಿ ಬಂದಾದ ಮೇಲೆ ಏಳು ದಿವಸ ಚರಿತ್ರೆ ಪಾರಾಯಣ ಮಾಡಿ ಈ ನೀವು ಬರೆದರ ಐದು ಸಮಸ್ಯೆ ನಿವಾರಣೆ ಆಗುತ್ತೆ ಗುರುಚೇತ್ರ ಐದು ದಿವಸ ಪಾರಾಯಣ ಮಾಡಿಬಿಟ್ಟಾದರೂ ನೀವು ಗಾಣಗಾಪುರಕ್ಕೆ ಹೋಗಿ ಇಲ್ಲ ಗಾಣಗಾಪುರದ ದರ್ಶನ ಮಾಡ್ಕೊಂಡ್ಮೇಲೆ ಆದರೂ ನೀವು ಗುರುಚೇತ್ರ ಓದಿ ನನ್ನ ಪ್ರಕಾರ ಐದು ದಿನ ಗುರುಚರಿತ್ರ ಓದ್ಬಿಟ್ಟು ಏಳು ದಿವಸ ಗುರುಕ್ಷೇತ್ರ ಓದಿ ನೀವು ಗಾಣಗಾಪುರಕ್ಕೆ ಹೋದ್ರೆ ಭಾಳ ಒಳ್ಳೆಯದು ಆಗ ನೀವು ಏನು ಓದಿದಿರೋ ಅದೆಲ್ಲ ಕಣ್ಮುಂದೆ ನೋಡ್ಬೋದಲ್ಲಿ ಭಾಳ ಒಳ್ಳೇದಾಗತ್ತೆ ಪ್ರತಿನಿತ್ಯ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ಓಂ ದ್ರಾಮ್ ಗುರು ದತ್ತಾಯ ನಮಃ ಅನ್ನೋ ಜಪವನ್ನು ಮಾಡ್ತಾಯಿದ್ರೆ ಹುಡುಗನಿಗೆ ಎಲ್ಲ ಥರ ಸಮಸ್ಯೆ ನಿವಾರಣೆ ಆಗುತ್ತೆ ಇವು ಜಾತಕ ಪ್ರಕಾರ ಗುರುವಿನ ಅನುಗ್ರಹ ಇಲ್ಲ ಮತ್ತು ಓದ್ಬಿಟ್ಟಿದ್ದಾನೆ ಮೆಕ್ಯಾನಿಕಲ್ ಓದಿರೋದೇ ಒಂದು ದೊಡ್ಡ ವಿಶೇಷ ಆದರೂ ಕೂಡ ಗುರುದ್ರೋಹ ಗುರುಶಾಪ ಇರೋದ್ರಿಂದ ಇವನಿಗೆ ನೆಮ್ಮದಿಯ ಜೀವನ ಇಲ್ಲ ಚಂಚಲತೆ ಏಳಿಗೆ ಆಗಲ್ಲ ಯಶಸ್ವಿಯಾಗಿಲ್ಲ ಹೆಸರು ಸ್ಥಾನಮಾನ ಗೌರವ ಎಲ್ಲದಲ್ಲೂ ಅಡೆತಡೆಗಳು ಮತ್ತು ಅಪವಾದಗಳು ನಿಷ್ಠೆಗಳು ಬರುವಂಥದ್ದು ಯಾಕೆಂದರೆ ಗುರು ದೋ ಗುರು ದೋಷ ಇರೋದ್ರಿಂದ ಈ ಗುರು ದೋಷ ಇರೋದ್ರಿಂದ ನೀವೇನು ಮಾಡಬೇಕು ಗುರುವೇ ಪೂಜೆ ಮಾಡಬೇಕು ದತ್ತಾತ್ರೇನು ಪೂಜೆ ಮಾಡಿ ಮತ್ತು ನಿಮ್ಮಲ್ಲೆಲ್ಲರೂ ಸಾಯಿ ಮಂದಿರ ಅಂತ ಬರ್ತಿದ್ದೀರ ಸಾಯಿ ಮಂದಿರದಲ್ಲೇ ಇದ್ದಿರ ಹತ್ರದಲ್ಲೇ ಇದ್ದೀರಿ ನೀವು ನಿತ್ಯ ಹೋಗಿ ಗುರು ಸಾಯಿಬಾಬನಿಗೆ ನಮಸ್ಕಾರ ಮಾಡಲಿ ಪ್ರಾರ್ಥನೆ ಮಾಡಲಿ ಸಾಧ್ಯ ಉರಿಸೋದು ಪ್ರದಕ್ಷಿಣೆ ಮಾಡಿಕೊಳ್ಳಿ ಸಾಯಿಬಾಬಿ ಮಂದಿರಕ್ಕೆ ಹೋಗಿ ಸಾಯಿಬಾಬಾ ಮಂದಿರದ ಹತ್ರ ಅಂತಲೇ ನೀವು ಬರ್ದಿರೋದ್ರಿಂದ ಒಳ್ಳೆಯ ಜಾಗದಲ್ಲಿದೆ ನೋಡಿ ಶಾಪ ಗುರುದ್ರೋಹ ನಿವಾರಣೆಗೆ ಶೆರಡಿ ಸಾಯಿಬಾಬನ ಪೂಜೆ ಮಾಡಿ ಭಾಳ ಒಳ್ಳೆಯದು ಎಲ್ಲರ ಗುರಿಗೂ ಗುರುಗಳಾದಂಥವ್ರು ದತ್ತಾತ್ರೇಯರು ಗಾಣಗಾಪುರಕ್ಕೆ ಹೋಗಿ ಆ ಹೆಡ್ ಆಫೀಸ್ ಮೂಲ ಸ್ಥಾನದಲ್ಲೊಂದು ಸಲ ದತ್ತರ ಪರ ದರ್ಶನ ಮಾಡಿ ಪೂಜೆ ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ಭಾಳ ಸಂತೋಷ ಪತ್ರ ಬರೆದಕ್ಕೆ ಧನ್ಯವಾದಗಳು ವೀಕ್ಷಕರು ಭಾಳಷ್ಟು ಜನ ಪತ್ರಗಳು ಬರೆದಿದ್ದಾರೆ ಕೆಲವು ಪತ್ರ ಓದೋಕ್ಕಾಗಲ್ಲ ಅಕ್ಷರ ಚೆನ್ನಾಗಿಲ್ಲ ಏನೂ ಅರ್ಥ ಆಗೋದಿಲ್ಲ ಕೆಲವರು ತುಂಬ ಉದ್ದ ಬರೆದಿದ್ದಾರೆ ಯಾವುದನ್ನ ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅದನ್ನೇ ಒಂದು ದಿನ ಪೂರ್ತಿ ದೊಡ್ಡ ಎಪಿಸೋಡೇ ಮಾಡಬೇಕು ಅದಕ್ಕೆ ಕೆಲವು ಪತ್ರಗಳು ಓದೋಕ್ಕಾಗ್ತಿಲ್ಲ ಯಾವುದು ನಮ್ಗೆ ಅರ್ಥವಾಗುತ್ತೋ ಕೇಳಿದೆಯೋ ಅದಕ್ಕೆ ನಾನು ಓದಿದ್ದೀನಿ ಕೆಲವು ಪತ್ರಗಳು ನಮಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಆದರೂ ಪರವಾಗಿಲ್ಲ ಎಲ್ಲ ಸಮಸ್ಯೆಗಳಿಗೆ ಎಪಿಸೋಡ್ ಮಾಡ್ತಾಯಿದ್ದೀನಿ ಇನ್ಮೇಲೆ ಪತ್ರ ಬರೆಯೋದಿದ್ದರೆ ನಿಮ್ಮ ವಿಳಾಸ ಮೊಬೈಲ್ ನಂಬರು ಸಮಸ್ಯೆ ಅಷ್ಟೇ ಬರಿಬೇಕು ಮೆಡಿಕಲ್ ರಿಪೋರ್ಟ್ ಇಲ್ಲ ಇಷ್ಟ ಆಕೆ ಅದು ಬಿಟ್ಬಿಟ್ಟು ಸುಮ್ಮನೆ ಕಥೆಯೆಲ್ಲ ಬರಿಬೇಡಿ ನನಗೆ ಹಿಂಗಿದೆ ನಮಗೆ ಈ ಥರ ಸಮಸ್ಯೆ ಇದೆ ಇಷ್ಟೇ ಹೇಳಿದ್ರೆ ಅದಕ್ಕೆ ಪರಿಹಾರ ಹೇಳ್ತೀನಿ ಭಾಳಷ್ಟು ಜನಕ್ಕೆ ಪತ್ರ ಬರೆದಿದ್ದರೂ ಓದೋಕ್ಕಾಗಿಲ್ಲ ಅಂದರೆ ಈ ಸಮಸ್ಯೆ ಇದೆ ಬೇಜಾರ್ ಮಾಡ್ಕೊಳ್ಳೋದು ಬೇಡ ನಾನು ಮತ್ತೆ ಪದ ಪದ ಪತ್ರ ಹಾಕೋದು ಬೇಡ ಎಲ್ಲ ವೆರೈಟಿ ಸಮಸ್ಯೆ ನಾನು ಎಪಿಸೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮ್ಮ ಹಳೆ ಸಂಚಿಕಲ್ ಯಾರು ನೋಡೋಕ್ಕಾಗಿಲ್ಲ ಅವರು ನಮ್ಮ ಶಿರಡಿ ಸಾಹಿ ವೀಕ್ಷಾ ಕೇಂದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಎಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಆಮೇಲೆ ಜ್ಞಾನೋದಯ ಅಂತೇಳಿ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತೇಳಿ ಒಂದು ಮ್ಯೂಸಿಕ್ ಚಾನಲ್ ಬೇರೆ ಇದೆ ಒಂದು ಎಲ್ಲ ಎಪಿಸೋಡ್ಸ್ ಒಂದು ಚಾನಲ್ಸ್ ಆದರೆ ಮ್ಯೂಸಿಕ್ ಚಾನಲ್ ಒಂದಿದೆ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಈ ಯೂಟ್ಯೂಬ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಅವ್ರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸಾಯಿರಾಮ್